ओम शांति, ओम शांति, ओम शांति, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಬಂದು ನಿಂತೆಯಾನಿ ಬಂದು ನಿಂತೆಯ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ದೇಹವಲ್ಲವೆಂದು ಅರುಹ ಬಂದೆಯ ನೀನು ಆತ್ಮ ದೇಹವಲ್ಲವೆಂದು ಅರುಹ ಬಂದೆಯ ನೀನು ನನ್ನ ಕೈಯ ಹಿಡಿದು ನೀನು ನನ್ನ ಕೈಯ ಹಿಡಿದು ಮೇಲಕ್ಕೆತ್ತ ಬಂದೆಯ ದುಃಖದಿಂದ ದೂರ ಮಾಡಲು ನೀನು ಬಂದೆಯ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ ಜೀವನವು ಪಾವನವು ನಿನ್ನ ನೋಟದಿಂದಲೇ ಜೀವನವು ಪಾವನವು ನಿನ್ನ ನೋಟದಿಂದಲೇ ನಿನ್ನರಾರಿತು ಇರುತ್ತಲಿಗೆವು ನಿನ್ನ ನೆನೆಯುತ್ತ ಪರಮಪಿತನೆ ನಾನೆಂದಿಗೂ ನಿನ್ನ ಕಂದನೆ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಭಕ್ತಿಯ ಫಲ ಜ್ಞಾನವನ್ನು ನೀಡಬಂದೆಯ ಭಕ್ತಿಯ ಫಲ ಜ್ಞಾನವನ್ನು ನೀಡಬಂದೆಯ ಚಂದ್ರ
ಚಂದದಿಂದ ಆಡಿ ಪಾಡಿ ಚಂದದಿಂದ ಆಡಿ ಪಾಡಿ ಕುಣಿಸ ಬಂದೆಯ ಮುಕ್ತಿ ಜೀವನ್ ಮುಕ್ತಿ ಪಾಠ ಕಲಿಸ ಬಂದೆಯ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಬಂದು ನಿಂತೆಯ ನೀ ಬಂದು ನಿಂತೆಯ ತಂದೆಯಾಗಿ ತಾಯಿಯಾಗಿ ಶಾಂತಿ. ಪಿತಾಶ್ರೀ ಶಿವಬಾಬಾ ಯಾದಹೆ. ಮುರಳಿಯ ದಿನಾಂಕ 17/6/23. ಮೀಟೆ ಬಚ್ಚೆ ತುಮೇ ಬಾಪ್ದಾದಾ ಕಿ ಶ್ರೀಮತ್ ಕೆ ಡೈರೆಕ್ಷನ್ ಪರ್ ಚಲ್ ದೇಹಿ ಅಭಿಮಾನಿ ಬನನಾ ಹೆ. ಬಾಬರವರು ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಾವು ಬಾಪ್ದಾದರವರ ಶ್ರೀಮತದ ಡೈರೆಕ್ಷನ್ ತಕ್ಕಂತೆ ನಡೆದು ಆತ್ಮಾಭಿಮಾನಿಗಳಾಗಬೇಕು. ಬಾಪ್ದಾದರವರ ಶ್ರೀಮತದ ಡೈರೆಕ್ಷನ್ಗೆ ತಕ್ಕಂತೆ ನಡೆದು ಆತ್ಮಾಭಿಮಾನಿಗಳಾಗಬೇಕು. ಚಿತ್ರಕೋ ದೇಖ್ತೆ ಹುಯೇ ಬಿ ವಿಚಿತ್ರ ಬಾಪುಕೋ ಯಾದ ಕರ್ನಾ ಹೆ. ಚಿತ್ರವನ್ನು ನೋಡ್ತಾ ಇದ್ರೂ ಸಹಿತ ವಿಚಿತ್ರ ತಂದೆಯನ್ನು ನೆನಪು ಮಾಡಬೇಕು ಅಂತಿದ್ದಾರೆ ಬಾಬಾ. ಬಾಪ್ದಾದರವರ ಶ್ರೀಮತದಂತೆ ನಡೆದು ಡೈರೆಕ್ಷನ್ ತಕ್ಕಂತೆ ನಡೆದು ಆತ್ಮಾಭಿಮಾನಿಗಳಾಗಬೇಕು. ಚಿತ್ರವನ್ನು ನೋಡ್ತಾ ಇದ್ರೂ ವಿಚಿತ್ರ ತಂದೆಯನ್ನು ನೆನಪು ಮಾಡಬೇಕು ಅಂತಿದ್ದಾರೆ ಬಾಬಾ. ಪ್ರಶ್ನ, ಕಿಸ್ ಏಕ್ ಬಲಿಹಾರಿಕೆ ಕಾರಣ ತುಮ್ ಬಚ್ಚೆ ಲಕ್ಕಿ ಸ್ಟಾರ್ಸ್ ಗಾಯೇ ಹೊಯೇ ಹೋ. ಯಾವ ಒಂದು ಬಲಿಹಾರಿಯ ಕಾರಣದಿಂದ ತಾವು ಮಕ್ಕಳು ಲಕ್ಕಿ ಸ್ಟಾರ್ಸ್ ಅಂತ ಗಾಯನ ಮಾಡಲ್ಪಡ್ತದೆ? ಯಾವ ಒಂದು ಬಲಿಹಾರಿಯ ಕಾರಣದಿಂದ ತಾವು ಮಕ್ಕಳಿಗೆ ಲಕ್ಕಿ ಸ್ಟಾರ್ಸ್ ಅಂತ ಗಾಯನ ಮಾಡಲ್ಪಡ್ತದೆ? ಉತ್ತರ, ಪವಿತ್ರತಾ ಕಿ ಬಲಿಹಾರಿಕೆ ಕಾರಣ. ವಿಶೇಷವಾಗಿ ಪವಿತ್ರತೆಯ ಬಲಿಹಾರಿಯ ಕಾರಣದಿಂದ ನಾವು ಮಕ್ಕಳಿಗೆ ಲಕ್ಕಿ ಸ್ಟಾರ್ಸ್ ಅಂತ ಹೇಳಲಾಗ್ತದೆ. ತುಮಿಸ್ ಅಂತಿಮ್ ಜನಮ್ಮೆ ಪವಿತ್ರ ಬನ್ ಭಾರತ್ ಕೋ ಪವಿತ್ರ ಬನಾನಿಕೆ ಸೇವಾ ಕರ್ತೆ ಹೋ. ನಾವು ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಭಾರತವನ್ನು ಪವಿತ್ರವನ್ನಾಗಿ ಮಾಡುವ ಸೇವೆ ಮಾಡುತ್ತೇವೆ. ಇಸ್ಲಿಯೇ ತುಮ್ ಲಕ್ಕಿ ಸ್ಟಾರ್ಸ್ ದೇವತಾವನ್ಸೆ ಬಿ ಊಂಚೆ ಹೋ. ಅದಕ್ಕೋಸ್ಕರ ನಾವು ಲಕ್ಕಿ ಸ್ಟಾರ್ಸ್ ಆಗಿದ್ದೇವೆ, ಅಂದರೆ ದೇವತೆಗಳಿಗಿಂತಲೂ ಸಹ ಶ್ರೇಷ್ಠರಾಗಿದ್ದೇವೆ. ಯಾಕೆಂದರೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಭಾರತವನ್ನು ಪವಿತ್ರ ಮಾಡುವ ಸೇವೆ ಮಾಡುತ್ತೇವೆ. ತುಮಾರಾ ಯಹ ಜನಂ ಹೀರೇ ಜೈಸಾ ಹೇ. ಬಾಬರವ್ರು ಹೇಳ್ತಾರೆ, ಮಕ್ಕಳೇ, ನಿಮ್ಮ ಈ ಜನ್ಮ ವಜ್ರ ಸಮಾನವಾಗಿದೆ. ತುಮ್ ಬಹುತ್ ಊಂಚ ಸೇವಾಧಾರಿ ಹೋ. ತಾವು ಬಹಳ ಶ್ರೇಷ್ಠವಾದಂತಹ ಸೇವಾಧಾರಿಗಳಾಗಿದ್ದೀರಿ. ಬ್ರಹ್ಮಾಕಿ ಆತ್ಮ ಇಸ್ ಸಮಯ ಶ್ರೀಕೃಷ್ಣ ಸೇಬಿ ಊಂಚ ಹೆ. ಬ್ರಹ್ಮನ ಆತ್ಮ ಈ ಸಮಯದಲ್ಲಿ ಶ್ರೀಕೃಷ್ಣನಿಗಿಂತಲೂ ಶ್ರೇಷ್ಠವಾಗಿದ್ದಾರೆ. ಕ್ಯೂಂಕಿ ವಹ ಬಾಪ್ ಕಿ ಬನಿ ಹೆ ಶ್ರೀಕೃಷ್ಣತೋ ಪ್ರಾಲಬ್ಧ ಭೋಕ್ತೆ ಹೇ. ಬಾಬಾ ಹೇಳ್ತಾರೆ, ಬ್ರಹ್ಮನ ಆತ್ಮ ಈ ಸಮಯದಲ್ಲಿ ತಂದೆಯವರಾಗಿದ್ದಾರೆ, ಶ್ರೀಕೃಷ್ಣ ಪ್ರಾಲಬ್ಧ ಭೋಗಿಸುವಂಥವರು, ಅದು ಸತ್ಯುಗದಲ್ಲಿ ಅಂತ ಹೇಳ್ತಾರೆ ಬಾಬಾ. ಹಾಗಾಗಿ ಬ್ರಹ್ಮ ಬಾಬಾ ಮತ್ತು ಶ್ರೀಕೃಷ್ಣ ಇಬ್ಬರನ್ನ ಹೋಲಿಸಿದರೆ ಬ್ರಹ್ಮ ಬಾಬಾನೇ ಶ್ರೇಷ್ಠಾತ್ಮ ಅಂತ ಹೇಳ್ತಾರೆ ಬಾಬಾ. ಯಾಕೆಂತಂದರೆ ಬ್ರಹ್ಮ ಬಾಬಾನೇ ನೆಕ್ಸ್ಟ್ ಕೃಷ್ಣ ಆಗ್ಬೋದು, ಆದರೆ ಕೃಷ್ಣ ಪ್ರಾಲಬ್ಧವನ್ನು ಭೋಗಿಸ್ತಾರಷ್ಟೇ ಅಂತಾರೆ ಬಾಬಾ. ಗೀತ್ ಆನೆ ವಾಲೆ ಕಲ್ಕಿ ತುಮ್ ತಸ್ವೀರ್ ಹೋ. ಓಂ ಶಾಂತಿ. ಬಾಪ್ ಕಹೇ ಬಚ್ಚೋಂ ಪ್ರತಿ. ಬಾಪ್ ಬಿ ನಿರಾಕಾರ್ ಬಚ್ಚೆ ಬಿ ನಿರಾಕಾರ್ ಹೆ. ತಂದೆ ಮಕ್ಕಳ ಪ್ರತಿ ಮಾತನಾಡ್ತಿದ್ದಾರೆ. ಇಲ್ಲಿ ತಂದೆನೂ ಸಹ ನಿರಾಕಾರ, ಮಕ್ಕಳು ಸಹ ನಿರಾಕಾರವಾಗಿದ್ದಾರೆ. ಪರಂತು ಯಹ ಜೋ ಸಾಕಾರಿ ಛೋಲಾ ಲಿಯಾ ಹೇ ಇನ್ಸೆ ಪಾರ್ಟ್ ಬಜಾನಾ ಹೆ. ಈಗೇನು ಸಾಕಾರಿ ಶರೀರವನ್ನು ಧರಿಸಿದರೆ ಅದರಿಂದ ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಐಸೆ ಪಾರ್ಟ್ ಬಜಾನೆ ವಾಲೆ ಬಚ್ಚೋನ್ಸೆ ಬಾಪ್ ಕಹತೆ ಹೆ. ಆ್ಯಕ್ಚುಲಿ ಬಾಬಾ ನಿರಾಕಾರ, ನಾವು ನಿರಾಕಾರ, ಆದರೆ ಶರೀರ ಎನ್ನುವಂತಹ ಡ್ರೆಸ್ಸನ್ನು ತಗೊಂಡಿವಿ, ನಾವು ಪಾತ್ರವನ್ನು ಅಭಿನಯಿಸ್ತಾ ಇದ್ದೀವಿ. ಅಂತಹ ಪಾತ್ರವನ್ನು ಅಭಿನಯಿಸುವಂತಹ ಮಕ್ಕಳೊಂದಿಗೆ ಬಾಬಾ ಹೇಳ್ತಿದ್ದಾರೆ, ಅಬ್ ದೇಹಿ ಅಭಿಮಾನಿ ಬನೋ.
अपने को आत्मा निश्चय करो। ಈಗ ನೀವು ದೇಹಿ ಅಭಿಮಾನಿಗಳಾಗಿರಿ, ತಮ್ಮನ್ನು ತಾವು ಆತ್ಮ ಅಂತ ನಿಶ್ಚಯ ಮಾಡಿಕೊಳ್ಳಿ. ಐಸೇನಾ ಕಹೋ ಅಹಂ ಆತ್ಮಸೋ ಪರಮಾತ್ಮ, ಈ ರೀತಿಯಲ್ಲ ಆತ್ಮಗಳೇ ಪರಮಾತ್ಮ ಅಂತ ಅಲ್ಲ ಅಂತಾರೆ ಬಾಬಾ. ಯಹಿತೋ ತುಮ್ ಬಾಪ್ ಕೋ ಚೌರಾಸಿ ಜನ್ಮೋಂಕೆ ಚಕ್ರ ಮೇ ಡಕೇಲ್ ದೇತೆ ಹೋ. ಆತ್ಮನೇ ಪರಮಾತ್ಮ ಅಂತ ಹೇಳ್ತಾ ತಾವು ತಂದೆಯನ್ನು 84 ಜನ್ಮಗಳ ಚಕ್ರದಲ್ಲಿ ಕಳಿಸಿಬಿಡ್ತೀರಿ ಅಂತಾರೆ ಬಾಬಾ. अपने को बाप समझ 84 जन्मों के चक्र में डाल दिया है. तम्मन्नु तंदे अंत तिळिदु 84 जन्मगळ चक्रदल्लि हाकिबिट्टिदिरि. या कहने से तो तुम रसा ताळमे चले गए हो. बाबा हेळ्तारे आत्मने परमात्मा मत्ते ई रीति हेळि 84 जन्मगळ चक्रदल्लि तंदेयन्न करेदुकोंडु बंदु नावु रस ताळक्के होगिबिट्टिदेवे अंतारे बाबा. बेड डूबने शुरू हुआ. ಈ ರೀತಿ ಹೇಳಿದ್ದೆ ತಡ ದೋಣಿ ಮುಳುಗಲು ಪ್ರಾರಂಭವಾಯಿತು. ಅಬು ತುಮಕೋ ಶ್ರೀಮತ್ ಮಿಲ್ತಿ ಹೇ ಬಚ್ಚೆ ಜಾನ್ತೆ ಹೇ ದೋ ಮತ್ ಗಾಯಿ ಹುಯಿ ಹೇ. ಈಗ ನಾವು ಮಕ್ಕಳಿಗೆ ಶ್ರೀಮತ ಸಿಗ್ತಾ ಇದೆ, ಗೊತ್ತಿದೆ ನಮಗೆ ಎರಡು ಮತ. ಏಕ ಹೇ ಶ್ರೀಮತ್ ಯಹಿ ಭಗವಾನ್ ಕಿ ಶ್ರೀಮತ್ ಬೇಹದ್ ಬಾಪ್ ಕಿ ಮತ್ ಉನ್ಹೋನೆ ಶ್ರೀಕೃಷ್ಣ ಕಾ ನಾಮ್ ಡಾಲ್ ದಿಯಾ ಹೇ. ಬಾಬಾ ಹೇಳ್ತಾರೆ ಒಂದನೇದಾಗಿ ಶ್ರೀಮತವು ಇದು ಭಗವಂತನ ಶ್ರೀಮತ, ಬೇಹದ್ದಿನ ತಂದೆಯ ಮತವಾಗಿದೆ. ಅಲ್ಲಿ ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕಿಬಿಟ್ಟಿದ್ದಾರೆ, ತೋ ರಾಂಗ್ ಹುವಾ. ಶ್ರೀಕೃಷ್ಣಕ್ಕೂ ಬಾಪ್ ನಹಿ ಕಹ ಸಕ್ತೆ, ಬಾಪ್ ಹೋತೆ ಹೇ ತೀನ್. ಬಾಬಾ ತಿಳಿಸ್ತಿದ್ದಾರೆ ಶ್ರೀಕೃಷ್ಣನಿಗೆ ತಂದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತಂದೆಗಳೆಷ್ಟು ಜನ ಇದಾರಪ್ಪ? 3 ಜನ. ಏಕ ಉಂಚತೆ ಉಂಚ ಪರಂಪಿತ ಪರಮಾತ್ಮ ಆತ್ಮ ಉಂಕ ಬಾಪ್, ದೂಸರ ಹೇ ಪ್ರಜಾಪಿತ ಬ್ರಹ್ಮ, ಒಂದನೇದವರು ಶ್ರೇಷ್ಠಾತಿಶ್ರೇಷ್ಠ ಪರಂಪಿತ ಪರಮಾತ್ಮ ಆತ್ಮಗಳ ತಂದೆ, ನೆಕ್ಸ್ಟ್ ಪ್ರಜಾಪಿತ ಬ್ರಹ್ಮ, ಇನ್ನು ನೆಕ್ಸ್ಟ್ ಅಂತೂ ಶಾರೀರಿಕ ತಂದೆ. ಯತೋ ಪ್ರಜಾಕ ಪಿತಾ ಹೋಗಯ ಇನ್ಕ ನಾಮ್ ಬಿ ಬಾಲ ಹೇ. ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬಾ ಏನಿದ್ದಾರೆ ಅವರು, ಬಾಬಾ ತಿಳಿಸ್ತಾರೆ ಅವರು ಶುಭಾಬನ ಮಗುನೇ, ಅಲೌಕಿಕ ತಂದೆ. ಯತೋ ಪ್ರಜಾಕ ಪಿತಾ ಹೋಗಯ, ಪ್ರಜಾಪಿತ ಬ್ರಹ್ಮ ಅಂತ ಹೇಳ್ತೇವೆ, ಪ್ರಜೆಗಳ ಪಿತ ಬ್ರಹ್ಮ. ಅವರ ಹೆಸರು ಸಹ ಬಹಳ ಪ್ರಸಿದ್ಧವಾಗಿದೆ. ಶ್ರೀಕೃಷ್ಣಕ್ಕೂ ಪ್ರಜಾಪಿತ ನಹಿ ಕಹೆಂಗೆ, ಕೃಷ್ಣನಿಗೆ ಪ್ರಜಾಪಿತ ಅಂತ ಹೇಳೋದಿಲ್ಲ. ಅವರು ತೀಸರ ಹೇ ಲೌಕಿಕ ಬಾಪ, ಇನ್ನು ಮೂರನೇದವರಂತೂ ಲೌಕಿಕ ತಂದೆ. ಬೇಹದ್ ಕಾ ಬಾಪ್ ಕಹತೆ ಹೇ ಬಚ್ಚೆ ದೇಹಿ ಅಭಿಮಾನಿ ಭವ. ಬೇಹದ್ದಿನ ತಂದೆ ಹೇಳ್ತಾರೆ ಮಕ್ಕಳೇ ಆತ್ಮಾಭಿಮಾನಿಗಳಾಗಿರಿ. ಅಬ ಶ್ರೀಮತ್ ಕೆ ತುಮಕೋ ಡೈರೆಕ್ಷನ್ ಮಿಲ್ತೆ ಹೇ, ದೋನೋ ಕಿ ಮತ್ ಇಕಟ್ಟಿ ಚಲ್ತಿ ಹೇ. ಈಗ ಶ್ರೀಮತಕ್ಕೆ ತಕ್ಕಂತೆ ನಮಗೆ ಡೈರೆಕ್ಷನ್ ಸಿಗ್ತದೆ. ಇಬ್ಬರದು ಮತವು ಒಟ್ಟೊಟ್ಟಿಗೆ ನಡೀತದೆ ಅಂತಾರೆ ಬಾಬಾ. ತುಮ್ ಮಹಸೂಸ್ ಕರ್ತೆ ಹೋ ಯಾ ಮಹಾವಾಕ್ಯ ಶಿವ ಬಾಬಾ ಸಂಜಾರಹೇ ಹೇ. ನಮಗೆ ಫೀಲ್ ಆಗ್ತದೆ, ಗೊತ್ತಾಗ್ತದೆ ಈ ಮಹಾವಾಕ್ಯವು ಶಿವಬಾಬನೇ ತಿಳಿಸ್ತಿದ್ದಾರೆ ಅಂತ. ತ್ರಿಮೂರ್ತಿ ಶಿವಕ್ಕೆ ಬದಲೆ ಭೂಲ್ಸೆ ತ್ರಿಮೂರ್ತಿ ಬ್ರಹ್ಮ ಕಹದಿಯಾ ಹೇ. ತ್ರಿಮೂರ್ತಿ ಶಿವ ಅಂತ ಹೇಳೋ ಬದಲಾಗಿ ತಪ್ಪು ಮಾಡಿ ಶ್ರೀ ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳಿಬಿಟ್ಟಿದ್ದಾರೆ. ಪರಂತು ಇಸ್ಕ ಅರ್ಥ ಕುಚ್ ನಹಿ ನಿಕಲ್ತ. ತ್ರಿಮೂರ್ತಿ ಬ್ರಹ್ಮ ಕೆಹನೆ ಸೆ ಬ್ರಹ್ಮ ಕಿ ಮತ್ ಗಾಯಿ ಹುಯಿ ಹೇ, ಶಿವಕ ಉಡಾದಿಯಾ ಹೇ. ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳಿದ್ದೆ ತಡ ಅಲ್ಲಿ ಬ್ರಹ್ಮನ ಮತ ಗಾಯನ ಮಾಡಲ್ಪಡ್ತು. ಶಿವಬಾಬನನ್ನು ಹಾರಿಸ್ಬಿಟ್ಟಿದ್ದಾರೆ. ಕೇತೆ ಹೇ ಬ್ರಹ್ಮ ಬಿ ಉತರ್ ಆಯೆ, ಅಬ ಬ್ರಹ್ಮ ತು ಸೂಕ್ಷ್ಮ ವತನ್ಸೆ ಆಕರ್ ಮತ್ ದೇವೆ. ಬಾಬಾ ಹೇಳ್ತಾರೆ ಬ್ರಹ್ಮ ಇಳಿದು ಬಂದರೂ ನಾವು ಕೇಳಂಗಿಲ್ಲ ಅಂತ ಕೆಲವೊಮ್ಮೆ ಹೇಳ್ತಿರ್ತಾರೆ. ಈಗ ಬ್ರಹ್ಮ ಅಂತೂ ಸೂಕ್ಷ್ಮ ವತನದಲ್ಲಿ ಇದ್ದಾರೆ, ಅವ್ರು ಬಂದು ಮತ ಕೊಡ್ತಾರೆ. ಅಬ ತುಮ್ನೇ ಯ ಸಂಜಾ ಹೇ ಪ್ರಜಾಪಿತ ಬ್ರಹ್ಮ ಕೋ ವ್ಯಕ್ತ ಬ್ರಹ್ಮ ಕಹ ಜಾತ ಹೇ. ಬಾಬಾ ತಿಳಿಸ್ತಿದ್ದಾರೆ ಈಗ ನಮಗಿದು ಗೊತ್ತಿದೆ, ಪ್ರಜಾಪಿತ ಬ್ರಹ್ಮನಿಗೆ ವ್ಯಕ್ತ ಬ್ರಹ್ಮ ಅಂತ ಹೇಳ್ತಾರೆ. ತುಮ್ ಅಭಿ ವ್ಯಕ್ತ ಬ್ರಾಹ್ಮಣ ಹೋ, ನಾವು ಈಗೇನಾಗಿದ್ದೀವಿ ವ್ಯಕ್ತವಾದಂತಹ ಬ್ರಾಹ್ಮಣರು. ಬ್ರಹ್ಮ ಬಾಬನು ವ್ಯಕ್ತ ಬ್ರಾಹ್ಮಣ, ಫಿರ್ ಅವ್ಯಕ್ತ ಸಂಪೂರ್ಣ ಬ್ರಾಹ್ಮಣ ಬಂತೆ ಹೋ. ಪುರುಷಾರ್ಥ ಮಾಡಿ ಸಂಪನ್ನರಾಗಿ ಅವ್ಯಕ್ತ ಸಂಪೂರ್ಣ ಬ್ರಾಹ್ಮಣರಾಗುತ್ತೇವೆ. ಫಿರ್ ತುಮ್ ಸೂಕ್ಷ್ಮ ವತನ್ವಾಸಿ ಬ್ರಾಹ್ಮಣ ಬಂಜಾಯಂಗೆ, ಯಾವಾಗ ನಾವು ಸಂಪೂರ್ಣರಾಗ್ತೀವೋ ಅವ್ಯಕ್ತ ಸಂಪೂರ್ಣ ಬ್ರಾಹ್ಮಣರಾಗ್ತೀವಿ ಆವಾಗ ಸೂಕ್ಷ್ಮವತವನ್ನ ವಾಸಿ ಬ್ರಾಹ್ಮಣರಾಗ್ಬಿಡ್ತೀವಿ.
संपूर्ण ब्रह्मा संपूर्ण सरस्वती दोनों सूक्ष्म वतन में वहां रहते हैं। संपूर्ण ब्रह्मा संपूर्ण सरस्वती इब्बरू सह सूक्ष्म वतनदल्ली इरुत्तारे। विष्णु तो है ही युगल, इन विष्णु अंतू अवरदु युगल, अवर कंबाइंड स्वरूप। दो भुज लक्ष्मी की, दो भुज नारायण की। अब यह मत तो नामी ग्रामी है, एरडु भुजे लक्ष्मीदु, इन एरडु भुज नारायणनदु। बाबा हेळ्तारे ईगेन श्रीमत एनिदे अदु बहळ प्रसिद्धवाददु। भगवान वाच, ब्रह्मा को मत देने वाला शिव है, इनका नाम रखा है ब्रह्मा। भगवान वाचने हेळ्तारे ब्रह्मनिगू मत कोडुवंतवरु शिवने आगिद्दारे। ಏನಂತ ಹೆಸರಿಟ್ಟಿದ್ದಾರೆ? ಬ್ರಹ್ಮ, ಬ್ರಹ್ಮ ಹೇ ಯಹ ಪತಿತ ದುನಿಯಾ ಮೇ, ಇನ್ಕೋ ಊಂಚ್ ನಹಿ ಕಹನಾ ಚಾಹಿಯೇ, ಬ್ರಹ್ಮ ಇರೋದು ಈ ಪತಿತ ಜಗತ್ತಿನಲ್ಲಿ, ಇವ್ರಿಗೇನು ಶ್ರೇಷ್ಠ ಅಂತ ಹೇಳೋದಿಲ್ಲ. ಯಾವಾಗ ಬ್ರಹ್ಮ ವ್ಯಕ್ತ ಬ್ರಹ್ಮ ಸಂಪೂರ್ಣ ಆಗ್ತಾರೋ, ಸೂಕ್ಷ್ಮವತನಕ್ಕೆ ಹೋಗ್ತಾರೋ, ಅವ್ರಿಗೆ ಆವಾಗ ಅವ್ಯಕ್ತ ಸಂಪೂರ್ಣ ಬ್ರಹ್ಮ ಅಂತ ಹೇಳಲಾಗ್ತದೆ. ವಿಷ್ಣುಗೆ ದೋ ರೂಪ ಲಕ್ಷ್ಮೀ ನಾರಾಯಣ್, ಫಿರ್ ಯಹ ಸ್ವರ್ಗ ಮೇ ಆತೆ ಹೇ. ವಿಷ್ಣುವಿನ ಎರಡು ರೂಪ ಕಂಬೈನ್ಡ್ ರೂಪ ಲಕ್ಷ್ಮೀನಾರಾಯಣ, ಅವರಂತೂ ಸ್ವರ್ಗದಲ್ಲಿ ಬರುವಂಥವರು. ದೇವ್ ದೇವ್ ಮಹಾದೇವ್ ಕಹಾ ಜಾತಾ ಹೇ, ತೊ ಮಹಾದೇವ್ ಹೋಗಯ ಶಂಕರ್, ದೇವರ ದೇವ ಮಹಾದೇವ ಅಂತ ಶಂಕರನಿಗೆ ಹೇಳ್ತಾರೆ. ಬಚ್ಚೆ ತೋ ಸಮಸ್ತೆ ಹೇ ಶಿವ್ ಹೇ ಊಂಚ್ತೆ ಊಂಚ್ ಬಾಪ್, ಮಕ್ಕಳಿಗಂತೂ ಗೊತ್ತಿದೆ ಶಿವ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ. ಫಿರ್ ಸೂಕ್ಷ್ಮವತನಕ್ಕೆ ರಚನಾ ರಚತೆ ಹೇ. ಬಾಬಾ ಹೇಳ್ತಾರೆ ಶ್ರೇಷ್ಠಾತಿ ಶ್ರೇಷ್ಠನಾಗಿರುವ ತಂದೆ ಸೂಕ್ಷ್ಮವತನದ ರಚನೆಯನ್ನು ರಚಿಸುತ್ತಾರೆ. ಮೂಲ ಬಾತ ಹೇ ಶ್ರೀಮತ್ ಪರಿಚಲನ, ಮುಖ್ಯವಾದಂತಹ ಮಾತು ಶ್ರೀಮತದಂತೆ ನಡೆಯುವುದು. ಬ್ರಹ್ಮಾಭಿ ಶ್ರೀಮತ್ ಪರಿಚಲ್ ಇತ್ನಾ ನಾಮಿ ಗ್ರಾಮಿ ಬನ, ಬ್ರಹ್ಮ ಬಾಬಾನೂ ಸಹ ಶ್ರೀಮತದಂತೆ ನಡೆದು ಇಷ್ಟು ಪ್ರಸಿದ್ಧ ಆದರು. ಮುರಬ್ಬಿ ಬಚ್ಚ ಏಕಿ ಬ್ರಹ್ಮ ಹೇ, ಮುರಬ್ಬಿ ಮಗು ಅಂತಂದರೆ ಒಬ್ಬ ಬ್ರಹ್ಮ ಬಾಬನೇ ಆಗಿದ್ದಾರೆ, ಅತ್ಯಂತ ಪ್ರೀತಿಯ ಮಗು. ಯಾಕೆಂದರೆ ಶ್ರೀಮತದಂತೆ ನಡೆದು ನಡೆದು ಅವರಷ್ಟು ಫೇಮಸ್ ಆಗಿದ್ದಾರೆ. ಶುಭ ಬಾಬಿ ಏಕ್ ಬ್ರಹ್ಮ ಬಾಬಾ ಬಿ ಏಕ್ ಹೀ ಹೇ, ಪ್ರಜಾಪಿತ ಬ್ರಹ್ಮ ಕಹಾ ಜಾತಾ ಹೇನಾ. ಶುಭಾಬನು ಒಬ್ಬರೇ, ಬ್ರಹ್ಮ ಬಾಬನು ಒಬ್ಬರೇ, ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ಹೇಳಲಾಗ್ತದೆ. ಪ್ರಜಾಪಿತ ವಿಷ್ಣು ಪ್ರಜಾಪಿತ ಶಂಕರ್ ನಹಿ ಕಹೆಂಗೆ, ಶುಭಾಬ ಒಂದೇ ಬ್ರಹ್ಮ ಬಾಬನು ಒಂದೇ. ಅದಕ್ಕೆ ಬಾಬಾ ಹೇಳ್ತಾರೆ ಪ್ರಜಾಪಿತ ಬ್ರಹ್ಮ ಅಂತ ಹೇಳ್ತಾರೆ ಹೊರತು ಪ್ರಜಾಪಿತ ವಿಷ್ಣು ಪ್ರಜಾಪಿತ ಶಂಕರ್ ಅಂತ ಹೇಳೋದಿಲ್ಲ. ಅಭಿ ತುಮ್ ಪ್ರಜಾಪಿತ ಬ್ರಹ್ಮಕ್ಕೆ ಸಾಮ್ನೆ ಬೈಟೆ ಹೋ. ಹಾಗಾದರೆ ಈಗ ನಾವು ಯಾರ ಸನ್ಮುಖದಲ್ಲಿ ಕುಂತೀವಿ? ಪ್ರಜಾಪಿತ ಬ್ರಹ್ಮ ಅವರ ಸನ್ಮುಖದಲ್ಲಿ ಕುಂತಿದ್ದೇವೆ ಅಂತಾರೆ ಬಾಬಾ. ಬಾಪ್ ಕಹತೆ ಹೇ ಗೃಹಸ್ಥ ವ್ಯವಹಾರ ಮೇ ರಹತೆ ಅಪ್ನೇಕೋ ಆತ್ಮ ನಿಶ್ಚಯಕರೋ, ನಿರಂತರ ಮುಜೆ ಯಾದ್ ಕರ್ನೆ ಕಾ ಪುರುಷಾರ್ಥ ಕರೋ. ಫಿರ್ ಹೇ ತ್ಯಾಗ ಕಿ ಬಾತ್, ಬಾಬರವ್ರು ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ತಮ್ಮನ್ನು ಆತ್ಮ ಅಂತ ನಿಶ್ಚಯ ಮಾಡಿಕೊಳ್ಳಿ. ನಿರಂತರ ತಂದೆಯನ್ನು ನೆನಪು ಮಾಡಿ, ನಿರಂತರ ತಂದೆಯನ್ನು ನೆನಪು ಮಾಡುವಂಥ ಪುರುಷಾರ್ಥ ಮಾಡಬೇಕು. ಆಮೇಲೆ ನೆಕ್ಸ್ಟ್ ತ್ಯಾಗದ ಮಾತಂತಾರೆ ಬಾಬಾ. ಜ್ಞಾನ ಭಕ್ತಿ ವೈರಾಗ್ಯ ಕೇತೆ ಹೇನ, ವೈರಾಗ್ಯಸ್ಯ ತ್ಯಾಗ ಹೋತಾ ಹೇ. ಜ್ಞಾನ ಭಕ್ತಿ ವೈರಾಗ್ಯ ಅಂತ ಹೇಳ್ತಾರೆ, ವೈರಾಗ್ಯದಿಂದಲೇ ತ್ಯಾಗ. ಸನ್ಯಾಸಿ ಪೆಹಲೆ ವೈರಾಗ್ಯ ದಿಲಾತೆ ಹೇ ಕಿ ಕಾಗ್ ವಿಷ್ಟು ಸಮಾನ್ ಸುಖ ಹೇ, ಇಸ್ಲಿಯ ಘರ್ ಬರ್ ಛೋಡ್ ದೇತೆ ಹೇ. ಸನ್ಯಾಸಿಗಳು ಫಸ್ಟ್ ತ್ಯಾಗ ಮಾಡೋಕ್ಕಿಂತ ಮೊದಲು ವೈರಾಗ್ಯವನ್ನು ಕೊಡಿಸ್ತಾರೆ. ಸುಖ ಎನ್ನುವಂಥದ್ದು ಕಾಗವಿಷ್ಟ ಸಮಾನವಾಗಿದೆ ಅಂತ ಹೇಳಿ, ಅದರಿಂದ ಅವರು ಸುಖ ಎಲ್ಲ ಸಂಪತ್ತನ್ನು ತ್ಯಜಿಸಿ ಮನೆ ಮಠ ಎಲ್ಲ ಬಿಟ್ಟು ತ್ಯಾಗ ಮಾಡ್ತಾರೆ. ಕತೆ ಬಿ ಹೇ ಭಾರತ್ ಸತ್ಯುಗಮೆ ಸ್ವರ್ಗ ಥ, ನರ್ಕ ಮೇ ರಹನೆ ವಾಲೆ ಕೆಹತೆ ಹೇ ಕಿ ಹಮ್ ಸ್ವರ್ಗ ವಾಸಿ ಥೆ. ಹೇಳ್ತಾರೆ ಭಾರತ ಸತ್ಯುಗ ಇದ್ದಾಗ ಸ್ವರ್ಗವಾಗಿತ್ತು, ನರ್ಕದಲ್ಲಿ ಬರೋದ್ರಿಂದ ನಾವು ಸ್ವರ್ಗ ವಾಸಿ ಥೆ. ನರ್ಕ ಮೇ ರಹನೆ ವಾಲೆ ಕೆಹತೆ ಹೇ ಕಿ ಹಮ್ ಸ್ವರ್ಗ ವಾಸಿ ಥೆ, ನರ್ಕದಲ್ಲಿ ಇರುವಂಥವರು ಹೇಳ್ತಾರೆ ನಾವು ಸ್ವರ್ಗವಾಸಿಗಳಾಗಿದ್ದೆವು ಅಂತ. ಅಭಿ ತುಮ್ ಬಚ್ಚೋಂಕಿ ಬುದ್ಧಿ ಮೇ ಹೇ ಕಿ ಸ್ವರ್ಗ ಮೇ ದೇವಿ ದೇವತಾಯೇ ಹೀ ರಹತೆ ಥೆ. ನಾವು ಮಕ್ಕಳ ಬುದ್ಧಿಯಲ್ಲಿದೆ, ಸ್ವರ್ಗದಲ್ಲಿ ದೇವಿ ದೇವತೆಗಳೇ ಇರುತ್ತಾರೆ. ಪ್ರಾಚೀನ ಭಾರತ ಮೇ ಪ್ಯೂರಿಟಿ ಪೀಸ್ ಪ್ರಾಸ್ಪರಿಟಿ ಸಪ್ತಿ, ಪ್ರಾಚೀನವಾಗಿರುವಂಥ ಭಾರತ ದೇಶದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು. ನರಕವಾಸಿ ಮನುಷ್ಯ ಸ್ವರ್ಗ ಸ್ಥಾಪನ್ ಕರ್ನೆ ವಾಲೆ ಬಾಪ್ ಕಿ ಮಹಿಮಾ ಗಾತೆ ಹೇ.
आप सुख के सागर हो, शांति के सागर हो। नरकवासी मनुष्यरु स्वर्ग स्थापने माडुवंतह तंदेय महिमेयन्न हाडुत्तारे। ಏನಂತ ಆಪ ಸುಖಕ್ಕೆ ಸಾಗರ ಹೋ, ತಾವು ಸುಖದ ಸಾಗರರಾಗಿದ್ದೀರಿ, ಶಾಂತಿಯ ಸಾಗರರಾಗಿದ್ದೀರಿ। ಇಸ್ ಬಾಪ್ ಸೇ ಹಿ ಸೆಕೆಂಡ್ ಮೇ ಜೀವನ್ ಮುಕ್ತಿ ಕಾ ವರ್ಷಾ ಮಿಲ್ತಾ ಹೇ, ತಂದೆಯಿಂದಲೇ ಸೆಕೆಂಡ್ನಲ್ಲಿ ನಮಗೆ ಜೀವನ್ ಮುಕ್ತಿಯ ಆಸ್ತಿ ಸಿಗ್ತಾ ಇದೆ। ಬಾಬಾ ಘಡಿ ಘಡಿ ಕೇತೆ ಹೇ ಕಿಸ್ಕೆ ಸಾಥ್ ಚಲ್ ರಹೇ ಹೋ। ಬಾಬಾ ಬಾರಿ ಬಾರಿಗೆ ನಮ್ಮನ್ನು ಕೇಳ್ತಾರೆ, ಮಕ್ಕಳೇ ನೀವು ಯಾರ ಜೊತೆಗೆ ನಡೀತಾ ಇದ್ದೀರಿ? ಶುಭಾಬಾ ಸೇ ಹಿ ವರ್ಷಾ ಮಿಲ್ನಾ ಹೇ, ಇದು ಅಂತೂ ಗೊತ್ತಾಯ್ತು ನಮಗೆ। ಆಸ್ತಿ ಅಂತೂ ಶುಭಾಬನಿಂದನೇ ಸಿಗಬೇಕು, ನೆನಪು ಶುಭಾಬನನ್ನೇ ಮಾಡಬೇಕು। ಮತ್ತೀಗ ಯಾರ ಜೊತೆಗೆ ನಡೀತಾ ಇದ್ದೀವಿ? ಕೋಯಿ ನಯಾ ಹೋಗಾತೋ ವ ಕಹೆಗಾಕಿ ಶುಭಾಬಾತೋ ನಿರಾಕಾರ ಹೇ, ಹೊಸಬ್ರು ಯಾರಾದರೂ ಇದ್ರೆ ಹೇಳ್ತಾರೆ ಶುಭಾಬ ಅಂತೂ ನಿರಾಕಾರನಾಗಿದ್ದಾರೆ ಅಂತ। ಯ ಬ್ರಹ್ಮ ಹೇ ತುಮ್ ಶುಭಾಬಾಕ್ಕೆ ಸಾತ್ ಕೆಸೆ ಚಲ್ ರಹೇ ಹೋ, ವಿಚಿತ್ರ ಹೇನಾ ಇವರಂತೂ ಬ್ರಹ್ಮ ಬಾಬಾ, ನಾವು ಶುಭಾಬನ ಜೊತೆಗೆ ಹೇಗೆ ನಡೀತಾ ಇದ್ದೀವಿ ಈಗ? ಇದು ವಿಚಿತ್ರ ತಾನೇ, ತುಂಬ ಬಚ್ಚೆ ಜಾನ್ತೆ ಹೋ ಹಮ್ ಶುಭಾಬಾಕ್ಕೆ ಸನ್ಮುಖ ಬೈಟೆ ಹೇ, ಅನುಭವ ಮಾಡ್ಬೇಕು ನಾವು ಶುಭಾಬರವರ ಸನ್ಮುಖದಲ್ಲಿ ಕುಳಿತಿದ್ದೇವೆ। ಶುಭಾಬಾಕ ಕೊಯಿ ಆಕಾರ ಸಾಕಾರ ರೂಪ ಹೈ ನಹಿ, ಶುಭಾಬರವ್ರದ್ದೇನು ಆಕಾರ ಸಾಕಾರ ರೂಪ ಅಂತೂ ಇಲ್ಲ। ವ ನಿರಾಕಾರ ಇನ್ಕೆ ಹಿ ಶರೀರ್ ಮೇ ಆತೆ ಹೇ, ಇನ್ ಮೇ ಆಕರ್ ಬದಲಾತೆ ಹೇ, ಅವ್ರ ನಿರಾಕಾರ ಇವರ ಶರೀರದಲ್ಲಿ ಬಂದು ನಮಗೆ ತಿಳಿಸಿಕೊಡ್ತಾರೆ। ಯಹ ಅಪ್ನೇ ಜನ್ಮೋಂಕೋ ನಹಿ ಜಾನ್ತೆ ಹೇ, ಅಭಿ ತುಮ್ ಜಾನ್ತೆ ಹೋ ಬರೋಬರ್ ಹಮ್ನೆ 84 ಜನಂ ಪೂರೈಕೆಯೇ। ಬಾಬಾ ಹೇಳ್ತಾರೆ ಈಗ ನಾವು 84 ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ। 84 ಜನಂ ಹಿ ಗಾಯೇ ಜಾತೆ ಹೇ, 84 ಜನ್ಮಗಳೇ ಗಾಯನ ಮಾಡಲ್ಪಟ್ಟಿದ್ದು। ಸತ್ಯುಗಮೆ ಲಕ್ಷ್ಮೀ ನಾರಾಯಣ್ ಥೇ ತೋ ಜರೂರ್ ಯಹಿ 84 ಕಾ ಚಕ್ರ ಲಗಾತೆ ಹೇ, ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರಾಗಿದ್ವಿ, ಇವರೇ ಮತ್ತೆ 84 ಜನ್ಮದ ಚಕ್ರವನ್ನು ಪೂರ್ಣಗೊಳಿಸ್ತಾರೆ। 84 ಜನಂ ಹಿ ಗಾಯೇ ಜಾತೆ ಹೇ, ಇರೋದೇ ಮ್ಯಾಕ್ಸಿಮಮ್ 84 ಜನ್ಮ। ಬಾಬಾ ಹೇಳ್ತಿದ್ದಾರೆ ಅವ್ರ ಧರ್ಮ ವಾಲೆ ತೋ ಬಾದ್ಮೆ ಆತೆ ಹೇ, ವ ಇತ್ನೇ ಜನಂ ನಹಿ ಲೇತೆ ಹೇ। ಬಾಬಾ ತಿಳಿಸ್ತಾರೆ ಸತ್ಯುಗದಲ್ಲಿ ಬರುವಂಥ ಲಕ್ಷ್ಮೀನಾರಾಯಣರು 84 ಜನ್ಮ, ಯಾಕೆಂದರೆ ಅವ್ರು ಸ್ಟಾರ್ಟಿಂಗ್ನಿಂದ ಬರ್ತಾರೆ। ಬೇರೆ ಬೇರೆ ಧರ್ಮದವರು ದ್ವಾಪರ ಯುಗದಲ್ಲಿ ಬಂದಿರುವ ಕಾರಣ ಅವರಿಗೆ 84 ಜನ್ಮ ಅಂತ ಹೇಳಲಿಕ್ಕಾಗೋದಿಲ್ಲ। ಪೆಹಲೆ ಆತ್ಮ ಸತೋಪ್ರಧಾನ್ ಹೋತಿ ಹೇ, ಫಿರ್ ಪಿಛಾಡಿ ಮೇ ತಮೋಪ್ರಧಾನ್ ಬಂತಿ ಹೇ। ಯಾರೇ ಇರಲಿ ಮೊಟ್ಟ ಮೊದಲು ಆತ್ಮಗಳು ಸತೋಪ್ರಧಾನವಾಗೇ ಇರ್ತಾರೆ, ಆಮೇಲೆ ಪುನರ್ಜನ್ಮ ಪಡಿತಾ ಪಡಿತಾ ತಮೋಪ್ರಧಾನರಾಗುತ್ತಾರೆ। ತುಯ್ಯ ಹೇ ಶ್ರೀಮತ್ ಭಗವಾನ್ ಕಿ, ಹಾಗಾದರೆ ಇವೆಲ್ಲ ಶ್ರೀಮತ ಯಾರ್ದು? ಭಗವಂತಂದು। ಬ್ರಹ್ಮ ಕೋಬಿ ವಹ ಮತ್ ದೇತೆ ಹೇ, ಬ್ರಹ್ಮನಿಗೂ ಮತ ಕೊಡುವಂಥವರು ಶುಭಾಬನೆ। ಪರಂತು ಮುರಬ್ಬಿ ಬಚ್ಚಾ ಹೋನೆಕ್ಕೆ ಕಾರಣ ಅಚ್ಚಿ ರೀತಿ ಧಾರಣ್ಕರ್ ಸಂಜಾತೆ ಹೇ, ಆದರೆ ಬ್ರಹ್ಮ ಬಾಬಾ ತಂದೆಗೆ ಅತ್ಯಂತ ಪ್ರೀತಿಯ ಮಗು ಆಗಿರುವ ಕಾರಣ ಶ್ರೀಮತವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಮತ್ತೊಬ್ಬರಿಗೆ ಹೇಳ್ತಾರೆ। ಕಬಿ ವಹಬಿ ಆಕರ್ ಸಂಜಾತೆ ಹೇ, ಕೆಲವೊಮ್ಮೆ ಬ್ರಹ್ಮ ಬಾಬಾನು ನಮಗೆ ತಿಳಿಸ್ತಾರೆ, ಕತೆ ಹೇ ಬಚ್ಚೆ ದೇಹಿ ಅಭಿಮಾನಿ ಭವ, ಹೇಳ್ತಾರೆ ಬಾಬಾ ಮಕ್ಕಳೇ ಆತ್ಮಾಭಿಮಾನಿಗಳಾಗ್ರಿ। ಶುಭಾಬಾಬಿ ಕತೆ ಹೇ ಬ್ರಹ್ಮ ಬಾಬಾ ಬಿ ಕತೆ ಹೇ, ಏನಂತ ದೇಹಿ ಅಭಿಮಾನಿ ಭವ, ಇಬ್ಬರೂ ಹೇಳ್ತಿದ್ದಾರೆ ಈಗ ಮಕ್ಕಳೇ ಆತ್ಮಾಭಿಮಾನಿಗಳಾಗಿರಿ। ಬಾಬಾ ತಿಳಿಸ್ತಾರೆ ಶುಭಾಬಾಬಿ ಕೇತೆ ಹೇ ಅಬ್ ತುಮ್ ಪ್ರಾಕ್ಟಿಕಲ್ ಮೇ ಸನ್ಮುಖ ಬೈಟೆ ಹೋ, ವಹೆ ವಿಚಿತ್ರ ತುಮ್ ಹೋ ಚಿತ್ರ ವಾಲೆ, ಈಗ ನಾವು ಪ್ರಾಕ್ಟಿಕಲ್ ಸನ್ಮುಖದಲ್ಲಿ ಕುಳಿತಿದ್ದೇವೆ। ಶುಭಾಬಾ ವಿಚಿತ್ರ, ನಾವಂತೂ ಚಿತ್ರ ಧರಿಸಿದವರು, ಶರೀರವನ್ನು ಧರಿಸಿದವರು। ಸಬ್ಕೋ ಕೇತೆ ಹೋ ಹೇ ಭಾಯಿ ಹೇ ಆತ್ಮಾಯೇ ಬಾಪಕ್ಕೋ ಯಾದಕರು, ಎಲ್ಲರಿಗೂ ಹೇಳ್ತೇವೆ ಹೇ ಭಾಯಿ ಹೇ ಆತ್ಮಗಳೇ, ತಂದೆಯನ್ನೇನು ಮಾಡಿ ನೆನಪು ಮಾಡಿ। ಆತ್ಮ ಒನ್ಸೆ ಬಾತ್ ಕರ್ತೆ ಹೇ, ಏಕ್ ದೋಕೋ ಸೌದಾನ್ಕರ್ ಉನ್ನತಿ ಕೋ ಪಾವು, ಇಲ್ಲಿ ಬಾಬಾ ಆತ್ಮಗಳ ಜೊತೆಗೆ ಮಾತನಾಡ್ತಾರೆ, ಒಬ್ಬರಿನ್ನೊಬ್ಬರು ನೀವು ಎಚ್ಚರಿಕೆ ಇಟ್ಟುಕೊಂಡು ಉನ್ನತಿಯನ್ನು ಪಡೆದುಕೊಳ್ಳಿ। ಯ ಬ್ರಹ್ಮಕ್ಕೆ ತಂದ್ವಾರ ಬಾಪ್ ಕತೆ ಹೇ, ಮುಜ್ ಬಾಪ್ ಕೋ ಯಾದ ಕರ್ನೇಸೆ ಸ್ವರ್ಗ ಕಾ ವರ್ಷ ಮಿಲೇಗ, ಬ್ರಹ್ಮನ ತನುವಿನ ಮೂಲಕ ಬಾಬಾ ಹೇಳ್ತಾರೆ ನೀವೊಬ್ಬ ತಂದೆಯನ್ನು ನೆನಪು ಮಾಡೋದ್ರಿಂದ ಸ್ವರ್ಗದ ಆಸ್ತಿಯು ಸಿಗುತ್ತದೆ। ಇನ್ ಭೂತೋಂಕೆ ವಶ್ ನಹಿ ಹೋನ, ಬಾಬಾ ಹೇಳ್ತಾರೆ ಈ ಭೂತಗಳಿಗೆ ವಶ ಆಗಬೇಡಿ, ಪೆಹಲ ನಂಬರ್ ಹೇ ಅಶುದ್ಧ ಅಹಂಕಾರ, ಬಾಬಾ ಹೇಳ್ತಾರೆ ಆದರೆ ಭೂತಗಳಲ್ಲಿ ನಂಬರ್ ಒನ್ ಅಂದರೆ ಅಶುದ್ಧವಾದಂತಹ ಅಹಂಕಾರ, ಬಾಡಿ ಕಾನ್ಷಿಯಸ್ನೆಸ್ ಚೋಡ್ದು ಸೋಲ್ ಕಾನ್ಷಿಯಸ್ ಬನು। ಬಾಬಾ ಹೇಳ್ತಾರೆ ದೇಹಾಭಿಮಾನ ಬಿಟ್ಟು ಆತ್ಮಾಭಿಮಾನಿಗಳಾಗಿರಿ, ಬಾಯಿ ಬಾಯಿ ಹೋತೋ ಜರೂರ್ ಬಾಪ್ ಬಿ ಹೋಗ, ಬ್ರದರ್ಸ್ ಸಿಸ್ಟರ್ಸ್ ಕ ಬಾಪ್ ಹೋಗಯ ಬ್ರಹ್ಮ। ಬಾಬಾ ಹೇಳ್ತಾರೆ ಇಲ್ಲಿ ಬಾಯಿ ಬಾಯಿ ಅಂತಂದರೆ ತಂದೆನೂ ಇರಬೇಕಲ್ವ,
ಸಹೋದರ ಸಹೋದರಿಯರ ತಂದೆ ಯಾರಪ್ಪ ಅಂತಂದರೆ ಬ್ರಹ್ಮ. ನಾವೆಲ್ಲ ಬ್ರದರ್ಸ್ ಸಿಸ್ಟರ್ಸ್. ಬ್ರದರ್ಸ್ ಬ್ರದರ್ಸ್ಕ ಬಾಪ ಹೇ ನಿರಾಕಾರ್. ಇನ್ನು ಆತ್ಮ ಆತ್ಮದ ತಂದೆ, ಆತ್ಮ ಸಹೋದರ ಸಹೋದರರು ನಾವು. ಆತ್ಮಗಳ ತಂದೆ ನಿರಾಕಾರ ಶಿವ ಬಾಬಾ. ಹಮ್ ಸಬ್ ಅಸುಲ್ ನಿರಾಕಾರಿ ಹೇ, ಫಿರ್ ಪಾರ್ಟ್ ಬಜಾನೇ ಆತೇ ಹೇ. ಯ ಶ್ರೀ ಶ್ರೀ ಶಿವ್ ಭಗವಾನ್ ವಾಚ್. ನಾವು ಅಸಲಿ ನಿರಾಕಾರಿಗಳಾಗಿದ್ದೇವೆ, ಪಾತ್ರವನ್ನು ಎಬ್ಬಿನಿಸಲು ಬರ್ತೇವೆ. ಶ್ರೀ ಶ್ರೀ ಶಿವ ಭಗವಾನ್ ವಾಚ್. ಶ್ರೀಕೃಷ್ಣಕ್ಕೆ ಆತ್ಮ ತೋ ಸತ್ಯುಗ್ಮೆ ಥೀ ವಯಸ್ ಚೌರಾಸಿವೆ ಜನಮ್ಮೆ ಬಾಪಕ್ಕೆ ಆಕರ್ ಬನಿ ಹೇ. ಶ್ರೀಕೃಷ್ಣನ ಆತ್ಮ ಸತ್ಯುಗದಲ್ಲಿತ್ತು, 84 ಜನ್ಮಗಳನ್ನು ಪಡೆದು ಈಗ ಅವರು ಸಹ ಇಲ್ಲಿಗೆ ಬಂದಿದ್ದಾರೆ. ತೋ ಶ್ರೀಕೃಷ್ಣಕ್ಕೆ ಆತ್ಮ ಸೇ ಬಿ ಯಾ ಅಚ್ಚಿ ಹುಯಿ ನಾ ಕ್ಯೂಂಕಿ ಈ ಸಮಯ ಸೇವಾ ಕರ್ತೆ ಹೇ. ಶ್ರೀಕೃಷ್ಣನ ಆತ್ಮನಿಗಿಂತಲೂ ಬ್ರಹ್ಮ ಬಾಬನ ಆತ್ಮ ಭಾಳ ಬೆಸ್ಟ್, ಯಾಕೆಂದರೆ ಈ ಸಮಯದಲ್ಲಿ ಭಗವಂತನ ಸೇವೆ ಮಾಡ್ತಾರೆ. ಶ್ರೀಕೃಷ್ಣಕ್ಕೆ ಆತ್ಮ ತೋ ಸಿರ್ಫ್ ಪ್ರಾಲಬ್ಧ ಭೋಗಿಗೆ. ಶ್ರೀಕೃಷ್ಣನ ಆತ್ಮ ಕೇವಲ ಸತ್ಯುಗದಲ್ಲಿ ಪ್ರಾಲಬ್ಧವನ್ನು ಉಂಡುವವರು, ಪ್ರಾಲಬ್ಧವನ್ನು ಭೋಗಿಸುವಂಥವರು. ತೋ ದೋನೋ ಮೇ ಕೌನ್ ಬಡಾ ಹೇ ಕೌನ್ ಉಂಚು ಹುವ. ಬಾಬಾ ಹೇಳ್ತಾರೆ ಹಾಗಾದರೆ ಕೃಷ್ಣ ಮತ್ತು ಬ್ರಹ್ಮ ಬಾಬಾ ಇಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಕೇಳ್ತಾರೆ ಬಾಬಾ. ಚೌರಾಸಿ ಜನಮ್ಮೆ ಜೋ ಪೆಹಲಾ ಜನಮ್ ವಾಲ ಶ್ರೀಕೃಷ್ಣ ಹೇ ವ ಊಂಚಿಯ ಇಸ್ ಸಮಯ ವಾಲ ಬ್ರಹ್ಮ ಊಂಚ. ಮೊಟ್ಟ ಮೊದಲನೆಯ ಮಹಾರಾಜ್ ಕುಮಾರ ಸತ್ಯುಗದ್ದು ಕೃಷ್ಣ ಅವರು ಶ್ರೇಷ್ಠನೋ, ಅಥವಾ ಸಂಗಮಯುಗದಲ್ಲಿ ಬ್ರಹ್ಮ ಬಾಬಾ ಶ್ರೇಷ್ಠನೋ? ವಾಸ್ತವಮೆ ಹೀರೇ ಜೈಸಾ ಜನಮ್ ತೋ ಯಹ ಹೇ. ವಾಸ್ತವದಲ್ಲಿ ಸತ್ಯುಗಕ್ಕಿಂತಲೂ ವಜ್ರ ಸಮಾನ ಜೀವನ ಅಂತೂ ಸಂಗಮಯುಗದಲ್ಲಿ. ಯಹ ತುಮ್ಕೋ ಪ್ರಾಪ್ತಿ ಹೋತಿ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ತಮಗೆ ಪ್ರಾಪ್ತಿಯು ಸಿಗುತ್ತದೆ. ವಹ ಐಸೇ ನಹಿ ಕಹೆಂಗೆ ಕಿ ಪ್ರಾಪ್ತಿ ಹೋತಿ ಹೇ. ಸತ್ಯುಗದಲ್ಲಿ ಈ ರೀತಿ ಹೇಳೋದಿಲ್ಲ, ಅಲ್ಲಿ ಪ್ರಾಪ್ತಿ ಇರ್ತದಂತ. ಇಸ್ ಸಮಯ ಹಿ ತುಮ್ಕೋ ಸಾರಿ ಪ್ರಾಪರ್ಟಿ ಮಿಲ್ನಿ ಹೇ. ಈ ಸಮಯದಲ್ಲೇ ತಮಗೆ ಎಲ್ಲ ಪ್ರಾಪರ್ಟಿ ಸಿಗುತ್ತದೆ. ತುಂಬ ಬಹುತ ಊಂಚ ಸೇವಾಧಾರಿ ಹೋ, ತಾವು ಅತ್ಯಂತ ಶ್ರೇಷ್ಠ ಸೇವಾಧಾರಿಗಳಾಗಿದ್ದೀರಿ. ಭಾರತ್ ಕೋ ಸ್ವರ್ಗ, ಪತಿತ್ ಕೋ ಪಾವನ್ ಬನಾಕರ್ ಇಸ್ ಪರ್ ರಾಜ್ಯ ಕರ್ನೆ ವಾಲೆ ಹೋ. ಭಾರತವನ್ನು ಸ್ವರ್ಗ, ಪತಿತವನ್ನು ಪಾವನ ಮಾಡಿಕೊಂಡು ಇದರ ಮೇಲೆ ರಾಜ್ಯ ಮಾಡುವಂಥವರಾಗಿದ್ದೇವೆ. ತುಮ್ ಹೋ ಲಕ್ಕಿ ಸ್ಟಾರ್ಸ್ ತಪ್ತೋ ಸಬ್ ಮಾತಾ ಟೇಕ್ತೆ ಹೇನ. ಬಾಬಾ ಹೇಳ್ತಾರೆ ತಾವೆಲ್ಲ ಲಕ್ಕಿ ಸ್ಟಾರ್ಸ್ ಆಗಿದ್ದೀರಿ, ಆದ್ದರಿಂದ ಎಲ್ಲರೂ ತಮ್ಮನ್ನು ತಲೆಬಾಗುತ್ತಾರೆ. ಯ ಸಾರಿ ಪವಿತ್ರತಾಕಿ ಬಲಿಹಾರಿ ಹೇ, ಇಸ್ಲಿಯೇ ಬಾಪ್ ಕಹತೆ ಹೇ ಕಾಮ ಮಹಾಶತ್ರು ಹೇ. ಬಾಬಾ ಹೇಳ್ತಾರೆ ಎಲ್ಲವೂ ಪವಿತ್ರತೆಯ ಬಲಿಹಾರಿಯ ಮೇಲೆ ಡಿಪೆಂಡ್. ಅದಕ್ಕೆ ಬಾಬಾ ತಿಳಿಸ್ತಾರೆ ಮಕ್ಕಳೇ ಕಾಮ ಮಹಾಶತ್ರು ಆಗಿದೆ. ಜಿಸ್ಸೇ ತುಮ್ಕೋ ಅಪವಿತ್ರ ಬನಾಯ ಉನ್ಕೋ ಜೀತ್ನ ಹೇ. ಯಾರು ನಮ್ಮನ್ನು ಅಪವಿತ್ರರನ್ನಾಗಿ ಮಾಡಿದ್ರು, ಮಾಯಾ ರಾವಣ ಕಾಮವಿಕಾರ, ಅದ್ರ ಮೇಲೆ ಗೆಲ್ಬೇಕಂತಾರೆ ಬಾಬಾ. ಮುಜ್ ಸರ್ವಶಕ್ತಿವಾನ್ಕೆ ಸಾತ್ ಜಿತ್ನ ಯೋಗ ಲಗಾಯಂಗೆ ಉತ್ನ ಪವಿತ್ರ ಹೋತೆ ಜಾಯಂಗೆ. ಸರ್ವಶಕ್ತಿವಂತನಾಗಿರುವ ತಂದೆಯೊಂದಿಗೆ ಎಷ್ಟು ಯೋಗವನ್ನು ಜೋಡಿಸ್ತಾ ಹೋಗ್ತೇವೋ ಅಷ್ಟು ನಾವು ಪವಿತ್ರರಾಗುತ್ತೇವೆ. ತುಮ್ನೆ 63 ಜನಂ ವಿಷಯ ಸಾಗರ್ ಮೇ ಗೋತೆ ಖಾಯೆ. 63 ಜನ್ಮ ವಿಷಯ ಸಾಗರದಲ್ಲಿ ನೀವು ಮುಳುಗ್ಬಿಟ್ಟಿದ್ದೀರಿ ಅಂತಾರೆ ಬಾಬಾ. ಅಭಿ ಯ ತುಮಾರ ಅಂತಿಮ ಜನಂ ಹೇ. ಈಗ ನಮ್ದಿದು ಅಂತಿಮ ಜನ್ಮ. ಅಜಾಮಿಳ್ ಜಸೆ ಪಾಪಿ ಗಾಯೇ ಹುಯೇ ಹೇ. ಸತ್ಯುಗ್ಮೇ ಹೈಹಿ ಏಕ್ ಪತಿವ್ರತ ಪಾವನ್ ಧರಂ. ಅಜಾಮಿಳ್ನಂಥ ಪಾಪಿಗಳಂತ ಗಾಯನ ಮಾಡಲ್ಪಟ್ಟಾರೆ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಒಂದೇ ಒಂದು ಪತಿವ್ರತ ಪಾವನ ಧರ್ಮ ಇರ್ತದೆ. ಸದೈವ ಸುಖ ಹಿ ಸುಖ ರಹತ ಹೇ. ಸತ್ಯುಗದಲ್ಲಿ ಸದಾ ಸುಖವೇ ಸುಖ, ಒಂದೇ ಪತಿವ್ರತ ಪಾವನ ಧರ್ಮ ಇರ್ತದೆ. ಯಹ ತೋ ಹೈಹಿ ಪತಿತ್ ಸನ್ಯಾಸಿ ಪೆಹಲೆ ಸತೋಪ್ರದಾನ್ ಥೇ ತೋ ಬಹುತು ತೀಕೆ ಥೇ. ಸನ್ಯಾಸಿಗಳು ಮೊಟ್ಟ ಮೊದಲು ಸತೋಪ್ರದಾನ ಇದ್ರಲ್ವ, ಭಾಳ ತೀಕ್ಷಣ ಇದ್ರು. ಕಹಾಬಿ ಜಂಗಲೋಮೆ ಉನ್ಕೋ ಭೋಜನ್ ಮಿಲ್ತಾತ. ಅವರ ಒಂದು ಸತೋಪ್ರದಾನತೆಯ ಶಕ್ತಿ ಇರುವ ಕಾರಣ ಎಷ್ಟು ತೀಕ್ಷಣ ಇದ್ರ ಅಂದರೆ ಕಾಡಿನಲ್ಲಿ ಅವ್ರಿಗೆ ಎಲ್ಲಿಂದಾದರೂ ಭೋಜನ ಸಿಗ್ತಿತ್ತು. ಎಸ ಪವಿತ್ರತಾಕಿ ತಾಕತ್ತತಿ, ಇವೆಲ್ಲ ಪವಿತ್ರತೆಯ ಶಕ್ತಿಯ ಮಾತು ಅಂತಾರೆ ಬಾಬಾ. ಐಸೆನೆ ಹೀಕಿ ಪರಂಪಿತ ಪರಮಾತ್ಮ ಶಿವಕಿ ತಾಕತ್ ಥೀ ತುಮ್ಕೋ ಉನ್ಕಿ ತಾಕತ್ ಮಿಲ್ತಿ ಹೇ. ಬಾಬಾ ಹೇಳ್ತಾರೆ ಸನ್ಯಾಸಿಗಳಿಗೇನು ಪರಂಪಿತ ಪರಮಾತ್ಮ ಶಿವನ ತಾಕತ್ ಇರಲಿಲ್ಲ, ಪವಿತ್ರತೆಯ ತಾಕತ್ನಿಂದಲೇ ಕಾಡ್ನಾಗೂ ಅವರಿಗೆ ಊಟ ಸಿಕ್ಬಿಡ್ತು. ಎಷ್ಟು ಪವಿತ್ರತೆಯ ತಾಕತ್ ಅಂತಾರೆ ಬಾಬಾ. ಆದರೆ ಈಗ ನಮಗೆ ಪವಿತ್ರತೆಯ ತಾಕತ್ತೂ ಇದೆ, ಶಿವಬಾಬನ ತಾಕತ್ತೂ ಇದೆ. ಮಾಯಾಕ ರಾಜ್ಯ ಶುರು ಹೋತಾ ಹೇ ದ್ವಾಪರ್ಸೆ. ಪಾಂಚ್ ವಿಕಾರ ರೂಪಿ ರಾವಣ್ ಕ ರಾಜ್ಯ ಆದ ಕಲ್ಪ ಚಲ್ತಾ ಹೇ. ಮಾಯಾ ರಾಜ್ಯ ಸ್ಟಾರ್ಟ್ ಆಗೋದೆ ದ್ವಾಪರದಿಂದ.
ಪಂಚವಿಕಾರ ರೂಪಿ ರಾವಣನ ರಾಜ್ಯ ಅರ್ಧಕಲ್ಪದಿಂದ ನಡೀತದೆ. ಮನುಷ್ಯ ಸಮಸ್ತೇನ ಹಿ ಕಿ ಪತಿತ್ ಪಾವನ್ ಕೌನ್, ಗಂಗಾ ಕೋ ಹಿ ಪತಿತ್ ಪಾವನಿ ಸಮಜ್ ಲಿಯಾ ಹೆ. ಪರಮಾತ್ಮ ಕೋ ಜಾನ್ತೆ ಹಿ ನಹಿ. ಮನುಷ್ಯರು ಗಂಗೆಯನ್ನೇ ಪತಿತ ಪಾವನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಪರಮಾತ್ಮನ ಬಗ್ಗೆ ತಿಳ್ಕೊಂಡೇ ಇಲ್ಲ. ಕೇದೇತೆ ಹೇ ಕಿ ಪರಮಾತ್ಮ ಉನ್ಗಿ ರಚನಾ ಬೇ ಅಂತ ಹೇ. ಪರಮಾತ್ಮ ಮತ್ತು ಅವರ ರಚನೆ ಬೇ ಅಂತ. ಸತ್ಯುಗಕ್ಕೆ ಆಯು ಲಾಖೋ ವರ್ಷ ಹೇ. ಅಗರ ಐಸಾ ಹೋತಾ ತೋ ದೇವತಾ ಧರ್ಮ ವಾಲೋಂಕೆ ಸಂಖ್ಯಾ ಜಾದಾ ಹೋನಿ ಚಹಿಯ. ಸತ್ಯುಗದ ಆಯುಷ್ಯ ಲಕ್ಷಾಂತರ ವರ್ಷ ಅಂತ ಹೇಳ್ತಾರೆ. ನಿಜವಾಗ್ಲೂ ಹಂಗಿದ್ರೆ ದೇವತಾ ಧರ್ಮಗಳ ಸಂಖ್ಯೆ ಜಾಸ್ತಿ ಇರಬೇಕಿತ್ತಂತಾರೆ ಬಾಬಾ. ದೇವತೆಗಳ ಸಂಖ್ಯೆ ಜಾಸ್ತಿ ಇರಬೇಕಿತ್ತು. ಅಭಿ ತೋ ಕ್ರಿಶ್ಚಿಯನ್ ಲೋಗ್ ಜೋ ಬಾದ್ ಮೇ ಆಯೆ ಹೇ ಉನ್ಹೋಂಕೆ ಸಂಖ್ಯಾ ಜಾದಿ ಹೋಗಿ ಹೇ. ಬಾಬಾ ಹೇಳ್ತಾರೆ ಲಾಸ್ಟಿಗೆ ಬಂದಿರೋರು ಕ್ರಿಶ್ಚಿಯನ್ಸ್ ಅವರ ಸಂಖ್ಯೆನೇ ಈಗ ಜಾಸ್ತಿ ಆಗಿಬಿಟ್ಟಿದೆ. ಇವೆಲ್ಲ ತಂದೆ ತಿಳಿಸ್ಕೊಡ್ತಾರೆ. ಬುದ್ಧಿ ಕೇಳಿಯೇ ಯಹ ಜ್ಞಾನ ಭೋಜನ್ ದೇತೆ ಹೇ. ಬುದ್ಧಿಗೋಸ್ಕರ ಬಾಬಾ ನಮಗೆ ಜ್ಞಾನ ಭೋಜನವನ್ನು ಉಣಿಸ್ತಾರೆ. ತುಮಾರಿ ಬುದ್ಧಿ ಅಬ ಕಿತ್ನಾ ಕಾಮ್ ಕರ್ತಿ ಹೇ. ಮನುಷ್ಯಂಕಿ ಬುದ್ಧಿ ಅಬ ಕಾಮ್ ನಹಿ ಕರ್ತಿ. ರಚಯಿತ ರಚನಾಕ್ಕೆ ಆದಿ ಮಧ್ಯಂತಕ್ಕೋ ಜಾನನೇ ಕ್ಯಾ ತಾಲ ಬಂದ್ ಹೇ. ಮನುಷ್ಯರ ಬುದ್ಧಿ ಈಗಷ್ಟು ವರ್ಕ್ ಮಾಡ್ತಾ ಇಲ್ಲ, ಎಲ್ಲೆಲ್ಲೋ ಓಡಾಡ್ತಾ ಇದೆ. ರಚಯಿತ ರಚನೆಯ ಆದಿ ಮಧ್ಯಂತ್ಯವನ್ನು ತಿಳ್ಕೊಳ್ಳೋದ್ರಲ್ಲಿ ಮನುಷ್ಯರ ಬುದ್ಧಿಯು ಬಂದ್ ಆಗಿಬಿಟ್ಟಿದೆ. ಉನ್ಕಾ ಹೇ ಹದ್ಕ ಸನ್ಯಾಸ್ ಹಠಯೋಗ್, ತುಮಾರ ಹೇ ಬೇಹದ್ಕ ಸನ್ಯಾಸ್ ರಾಜ್ಯೋಗ್. ಅವರದೆಲ್ಲ ಹದ್ದಿನ ಸನ್ಯಾಸ ಹಠಯೋಗವಾಗಿದೆ, ತಮ್ಮದು ಬೇಹದ್ದಿನ ಸನ್ಯಾಸ ರಾಜ್ಯಯೋಗ ಅಂತಾರೆ ಬಾಬಾ. ತುಂಬ ರಾಜ ಉಂಕ ರಾಜ ಸ್ವರ್ಗಕ್ಕೆ ಮಾಲೀಕ ಬಂತೆ ಹೋ. ತಾವು ರಾಜರಿಗಿಂತ ರಾಜರು, ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಿ. ಇಸ ಸಮಯ ಜೋ ಪತಿತ ಹೇ ವ ಥೋಡೆ ಹಿ ಯಾರ ಬತಾಯಂಗೆ. ಈ ಸಮಯದಲ್ಲಿ ಯಾರು ಪತಿತ ಇದ್ದಾರೆ ಅವರೆಲ್ಲ ಇವೆಲ್ಲ ಕುಳಿತು ತಿಳಿಸೋದೇ ಇಲ್ಲ. ಗೀತಾ ಸುನಾತೆ ಹೇ ಅಟಾರ ಅಧ್ಯಾಯಕ ಕಿತ್ನಾ ಲಂಬಾ ಅರ್ಥ ಬೈಟ್ ನಿಕಾಲ್ತೆ ಹೇ. ಗೀತೆಯನ್ನು ತಿಳಿಸ್ತಾರೆ, 18 ಅಧ್ಯಾಯದ ಎಷ್ಟು ಉದ್ದ ಅಗಲ ಅರ್ಥವನ್ನು ಹೇಳ್ತಾರೆ. ಕಿತ್ನಿ ಗೀತಾಯೇ ಬನಾಯಿ ಹೇ, ಸಬ್ ಕಿ ಅಪ್ನೀ ಅಪ್ನಿ ಮತ ಹೇ. ಎಷ್ಟೆಲ್ಲ ಗೀತೆಗಳಿವೆ, ಆದರೆ ಒಬ್ಬೊಬ್ಬರು ತಮ್ಮ ತಮ್ಮದೇ ಆದಂಥ ಮತಕ್ಕೆ ತಕ್ಕಂತೆ ಗೀತೆಯನ್ನು ಮಾಡಿದ್ದಾರೆ. ಶ್ರೀಕೃಷ್ಣ ಭಗವಾನ್ ಹೀ ನಹಿ ಫಿರ್ ಗೀತಾಕ್ಕೋ ಸಂಜೆ ಕೈಸೆ ಕುಚ್ ಬಿ ಸಮಸ್ತೆ ನಹಿ. ಕೃಷ್ಣ ಭಗವಂತನೇ ಅಲ್ಲ, ಆದರೆ ಗೀತೆಯನ್ನು ಕೇಳ್ತಾರೆ. ಬಾಬಾ ಹೇಳ್ತಾರೆ ಗೀತಾಕ್ಕೋ ಸಂಜೆ ಕೈಸೆ, ಗೀತೆಯನ್ನು ತಿಳಿಯೋದಾದರೂ ಹೇಗೆ ಅಂತಾರೆ ಬಾಬಾ. ಅಭಿ ತುಮ್ ಜಾನ್ತೆ ಹೋ ವಸಬ್ ಹೇ ಭಕ್ತಿ ಮಾರ್ಗಕ್ಕೆ, ಅವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಪಂಚಭೂತೋನೇ ಅಜಾಮಿಳ್ ಜೈಸ ಪಾಪಿ ಬನಾದಿಯ ಹೇ. ಪಂಚಭೂತಗಳು ನಮ್ಮನ್ನು ಅಜಾಮಿಳ್ನಂಥ ಪಾಪಿಗಳನ್ನಾಗಿ ಮಾಡಿಬಿಟ್ಟಿದ್ದಾವೆ. ನಂಬರ್ ವಾರ್ ತೋ ಹೋತೆ ಹೀ ಹೇ, ಏಕ್ ಜೈಸೆ ತೋ ಹೋತೆ ನಹಿ. ಸಂಜಾಯ ಜಾತಾ ಹೇ ಭಗವಾನ್ ಏಕ ಹೇ ವ ಆಕರ್ ರಾಜ್ಯಕ್ಕೆ ಸಿಕ್ಲಾತೆ ಹೇ. ಬಾಬಾ ಹೇಳ್ತಾರೆ ಭಗವಂತ ಒಬ್ಬರೇ, ಅವರೇ ಬಂದು ನಮ್ಮನ್ನು ರಾಜ್ಯಯೋಗವನ್ನು ಕಲಿಸ್ತಿದ್ದಾರೆ. ಲಕ್ಷ್ಮೀನಾರಾಯಣ ಅವರು ಉನ್ಕಿ ಡಿನೆಸ್ಟಿ ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬನ್ ರಹೇ ಹೇ. ಲಕ್ಷ್ಮೀನಾರಾಯಣ ಮತ್ತು ಅವರ ಡಿನೆಸ್ಟಿ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗ್ತಿದ್ದಾರೆ. ವರ್ಲ್ಡ್ಗೆ ಹಿಸ್ಟ್ರಿ ಜಿಯೋಗ್ರಫಿ ಫಿರ್ಸೆ ರಿಪೀಟ್ ಹೋನಿ ಹೇ. ಜಗತ್ತಿನ ಇತಿಹಾಸ ಭೂಗೋಳ ಮತ್ತೆ ಪುನಃ ರಿಪೀಟ್ ಆಗ್ತದೆ. ಮೊಟ್ಟ ಮೊದಲು ನಿಶ್ಚಯ ಮಾಡಿಕೊಳ್ಳಿ ಬಾಬಾ, ಬಸ್ ಅಬ್ ಹಮ್ ತೋ ಆಪ್ಕಿ ಹಿ ಶ್ರೀಮತ್ ಪರ್ ಚಲೇಂಗೆ. ನಿಶ್ಚಯ ಮಾಡ್ಕೋಬೇಕು, ಏನೇ ಇರಲಿ ಬಾಬಾ ನಾನಂತೂ ನಿನ್ನ ಶ್ರೀಮತದಂತೆಯೇ ನಡೀತೀನಿ. ತುಂಬ ಚೌಂಕಿ ತಕ್ದೀರ್ ಜಗ್ರಹಿ ಹೇ, ಅದೃಷ್ಟದ ರೇಖೆಯು ಬೆಳಗ್ತಾ ಇದೆ. ವಿಶ್ವಕ್ಕೆ ಮಾಲೀಕ ಬಂತೆ ಹೋ, ತ ವಿಶ್ವಕ್ಕೇನೆ ಮಾಲೀಕರಾಗುತ್ತೀರಿ. ಅವ್ರ ಸಬ್ಕಿ ತಕ್ದೀರ್ ಸೋಯಿ ಹುಯಿ ಹೇ ಬಹುತ್ ದುಃಖಿ ಹೇ. ಇನ್ನು ಉಳಿದವ್ರದೆಲ್ಲ ಅದೃಷ್ಟ ಮಲಗಿಬಿಟ್ಟಿದೆ, ಭಾಳ ದುಃಖ ಇದೆ. ಆದಿ ಸನಾತನ ಭಾರತ ಸ್ವರ್ಗಥ ಅಬ್ ನಹಿ ಹೇ. ಆದಿ ಸನಾತನ ಭಾರತವು ಸ್ವರ್ಗ ಇತ್ತು, ಈಗಿಲ್ಲ ಅಂತಾರೆ ಬಾಬಾ. ತಮೋ ಪ್ರಧಾನ ಪತಿತ್ ಬನ್ಗಯೇ ಹೇ. ಪತಿತ್ ಪಾವನ್ ಪರಮಾತ್ಮ ಕೋ ಕಹ ಜಾತ ಹೇ. ಪತಿತ ಪಾವನ ಅಂತ ಪರಮಾತ್ಮನಿಗೆ ಹೇಳಲಾಗ್ತದೆ. ಸ್ವರ್ಗಮೇ ತೋ ಸಬ್ಕಿ ಜ್ಯೋತಿ ಜಗಿ ರೈತಿ ಹೇ. ಸ್ವರ್ಗದಲ್ಲಿ ಅಂತೂ ಎಲ್ಲರ ಜ್ಯೋತಿ ಜಾಗೃತವಾಗಿರುತ್ತದೆ. ದೀಪಮಾಲಾ ಕೇತೆ ಹೇನ ಅಭಿ ತೋ ಉಜಾಯಿ ಹುಯಿ ಮಾಲಾ ಹೇ. ದೀಪಾವಳಿ ದೀಪಮಾಲಾ ಅಂತ ಹೇಳ್ತಾರೆ. ಈಗೆಲ್ಲಿ ದೀಪ, ಈಗೆಲ್ಲ ಆರಿ ಹೋಗಿರುವಂಥದ್ದು ಅಂತಾರೆ ಬಾಬಾ. ಬಾಪ್ ಕತೆ ಮೇರಿ ಆತ್ಮ ಉಂಕಿ ಮಾಲಾ ಹೇ, ಪೆಹ್ಲೆ ಆತ್ಮ ಉಂಕಿ ಮಾಲಾ ಬನಾತಾ ಹು. ಬಾಬಾ ತಿಳಿಸ್ತಿದ್ದಾರೆ ನಾನು ಫಸ್ಟ್ ಮೊಟ್ಟ ಮೊದಲು ಇವ್ರದ್ದೆಲ್ಲ ಆತ್ಮಗಳ ಮಾಲೆಯನ್ನು ತಯಾರು ಮಾಡ್ತೀನಿ. ವಿಷ್ಣುಕ್ಕಿ ಮಾಲಾ ಬನಾತಾ ಹು, ಅಂದರೆ ವಿಷ್ಣುವಿನ ಮಾಲಾ ಮಾಡ್ತೀನಿ. ಶಿವ ಬಾಬಾ ಬನಾತೆ ಹೇ ಬ್ರಹ್ಮದ್ವಾರ. ಬಾಬಾ ಹೆಂಗೆ ತಯಾರು ಮಾಡ್ತಾರಪ್ಪ ಮಾಲೆಯನ್ನು? ಬ್ರಹ್ಮನ ಮೂಲಕ. ಯಾ ಬಿ ಸಂಜಾಯ ಹೇ
ब्राह्मणों की माला अभी बन नहीं सकती, इदन्न तिळिसिकोट्बिट्र बाबा, ईगले ब्राह्मणर माले तयारागोदिल्ल। याके? कभी आसमान पर चढ़ते रहते, कभी नीचे गिरते रहते, याके तयारागोदिल्लप्प ब्राह्मणर माले अंद्रे केलोम्मे आकाशक्केरिबिट्टिर्तारे अष्टु नशे। ಆಕಾಶಕ್ಕೇರಿದವರು ಅಷ್ಟು ನಶೆಯಲ್ಲಿರೋರು ಬಿದ್ದು ಬಿಟ್ರೆ ಆಕಾಶದಿಂದ ಕೆಳಗಿಳಿದು ಬಿಡ್ತಾರೆ ಅಂತಾರೆ ಬಾಬಾ. ಎಷ್ಟು ಕೆಳಗ ಆಕಾಶಕ್ಕೂ ಭೂಮಿಗೂ. ನಿಶ್ಚಯ ಬುದ್ಧಿ ಸೇ ಬದಲ್ ಸಂಶಯ ಬುದ್ಧಿ ಬಂದು ಪಡ್ತೆ. ನಿಶ್ಚಯ ಬುದ್ಧಿಯವರಾದವರು ಇದ್ದಕ್ಕಿದಂಗೆ ಸಂಶಯ ಬುದ್ಧಿ ಆಗ್ಬಿಡ್ತಾರೆ. ಆಜ್ ಪಕ್ಕೆ ಬ್ರಾಹ್ಮಣ್ ಅವ್ರಂಕೋ ಆಪ್ ಸಮಾನ್ ಬನಾನೆ ವಾಲೆ, ಕಲ್ ಶೂದ್ರ ಬನ್ ಜಾತೆ ಹೇ. ಇವತ್ತು ಪಕ್ಕ ಬ್ರಾಹ್ಮಣರು ಅನೇಕ ಜನರಿಗೆ ತಮ್ಮ ಜ್ಞಾನವನ್ನು ಹೇಳುವಂಥವರು, ಅವರೇ ಶೂದ್ರರಾಗ್ಬಿಡುತ್ತಾರೆ. ಇಸ್ಲಿಯೇ ಬಾಬಾ ಕಹತೆ ಹೇ ಬ್ರಾಹ್ಮಣೋಂ ಕಿ ಮಾಲಾ ಬನ್ ನಹೀ ಸಕ್ತಿ. ಅದಕ್ಕೆ ಬಾಬಾರವರು ಹೇಳ್ತಾರೆ, ಬ್ರಾಹ್ಮಣರ ಮಾಲೆ ತಯಾರಾಗೋದಿಲ್ಲ. ತುಮ್ ಪುರುಷಾರ್ಥ ಕರ್ತೆ ಹೋ ರುದ್ರ ಮಾಲಾ ಬನೆಂಗೆ ಇಸ್ಲಿಯೇ ಯೋಗ ಲಗಾನ ಹೇ. ತಾವು ಪುರುಷಾರ್ಥವನ್ನು ಮಾಡ್ತಿದ್ದೀರಿ, ರುದ್ರ ಮಾಲೆಯಲ್ಲಿ ಬರಬೇಕಾದ್ರೆ ಯೋಗವನ್ನು ಜೋಡಿಸ್ಬೇಕು. ಯೋಗ ಪೂರ ಹೋಗಾ ತೋ ಬುದ್ಧಿರೂಪಿ ಬರ್ದನ್ ಪವಿತ್ರ ಹೋಗಾ ತೋ ಧಾರಣ ಬಿ ಹೋಗಿ. ಬಾಬಾರವ್ರು ಹೇಳ್ತಿದ್ದಾರೆ, ಯೋಗ ಸಂಪೂರ್ಣ ಇದ್ದಾಗ ನಮ್ಮ ಬುದ್ಧಿ ಎನ್ನುವಂಥ ಪಾತ್ರೆ ಪವಿತ್ರ ಆಗ್ತಾ ಹೋಗ್ತದೆ. ಆಗ ಬಾಬಾ ಹೇಳಿದ್ದು ಎಲ್ಲ ಧಾರಣೆ ಹಾಕ್ಕೊಂತ ಹೋಗ್ತದೆ. ಬಾಪ್ಕೋ ಯಾದ ಕರ್ನೆ ಸೇ ತುಮ್ ವರ್ಸಾ ಲೇತೆ ಹೋ, ತುಮಾರಿ ಆಂಕ್ ವರ್ಸೆ ಮೇ ಚಲಿ ಜಾತಿ ಹೇ. ತಂದೆಯನ್ನು ನೆನಪು ಮಾಡ್ತಾ ಇರೋದರಿಂದ ನಮ್ಮ ದೃಷ್ಟಿ ಆಸ್ತಿ ಕಡೆ ಹೋಗುತ್ತೆ. ಲೌಕಿಕ ಬಾಪ್ಗೆ ಬಚ್ಚೋಂಕೋ ಬಿ ವರ್ಸೆ ಮೇ ನಜರ್ ರಹತಿ ಹೇನ. ಲೌಕಿಕ ತಂದೆಗೂ ಸಹ ಮಕ್ಕಳಿಗೆ, ಲೌಕಿಕ ತಂದೆಯ ಮಕ್ಕಳಿಗೂ ಸಹ ಆಸ್ತಿ ಮೇಲೆ ಕಣ್ಣು ಹೋಗುತ್ತೆ. ಕೊಯಿ ಕೊಯಿ ಬಚ್ಚೆ ಕೇತೆ ಹೇ ಯಾ ಬೂಡಾ ಕಬ್ ಮರಿಗಾ ತೋ ಹಮ್ಕೋ ಮಿಲ್ಕಿಯತ್ ಮಿಲೇಗಿ. ಕೆಲವೊಂದು ಮಕ್ಕಳು ಹೇಳ್ತಾರೆ, ಈ ವೃದ್ಧ ಯಾವಾಗ ಸಾಯ್ತಾರಪ್ಪ, ವೃದ್ಧರು ನಮ್ಗೆ ಆಸ್ತಿ ಸಿಗ್ಬೇಕು ಒಟ್ಟು ಅಂತ ಕಾಯ್ತಿರ್ತಾರೆ. ಕೊಯಿ ಕೊಯಿ ಬಾಪ್ ಐಸೆ ಮನಹೂಸ್ ಹೋತೆ ಹೇ ಜೋ ಬಚ್ಚೋಂಕೋ ಕುಚ್ ದೇತೆ ಹೀ ನಹಿ ಹೇ. ಕೆಲವೊಂದು ಮಕ್ಕಳು ಇಷ್ಟು ಮನಹೂಸ್ ಆಗ್ತಾರೆ, ಏನು ಕಂಜೂಸ್ ಆಗ್ತಾರೆ, ಮಕ್ಕಳಿಗೇನು ಕೊಡಂಗೆ ಇಲ್ಲ ಆಸ್ತಿ. ಸ್ತ್ರೀಕೋ ಘರ್ ಖರ್ಚೆ ಬಿ ನಹಿ ದೇತೆ ಹೇ. ಕೆಲವೊಂದು ಕಡೆ ಸ್ತ್ರೀಯರಿಗೆ ಮನೆ ಖರ್ಚು ಸಹಿತ ಕೊಡೋದಿಲ್ಲ. ಬಾಪ್ ಕತೆ ಹೇಕಿ ಮೂಲ್ ಬಾತೆ ಹೇ ನಿಶ್ಚಯ ಬುದ್ಧಿ ಬನು. ಬಾಬಾ ಹೇಳ್ತಿದ್ದಾರೆ ಮುಖ್ಯವಾದಂಥ ಮಾತು, ನಿಶ್ಚಯ ಬುದ್ಧಿಯವರಾಗ್ರಿ. ತುಮ್ಮನೆ ವಿಚಿತ್ರಕ ಹಾತ್ ಪಕಡ್ಲಿಯ ಹೇ, ಯಾರ ಕೈ ಹಿಡಿದಿವಂದರೆ ವಿಚಿತ್ರ ಕಣ್ಣಿಗೆ ಕಾಣದೇ ಇರುವಂಥ ತಂದೆಯ ಕೈ ಹಿಡಿದಿವಿ. ಇಸ್ ಚಿತ್ರ ದ್ವಾರ ಕತೆ ಹೇ ಮುಜ್ಜೆ ಯಾದಕರು. ಈ ಚಿತ್ರದ ಮೂಲಕ ಹೇಳ್ತಾರೆ ಬಾಬಾ, ನೀವು ನನ್ನನ್ನು ನೆನಪು ಮಾಡಿ. ತುಮಾರಿ ಜಿನ್ನ ಜಯಿಸಿ ಬುದ್ಧಿ ಹೋನಿ ಚಹಿಯೆ. ಬಾಬಾ ಹೇಳ್ತಾರೆ ನಮ್ಮ ಬುದ್ಧಿ ಜಿನ್ನಿನ ತರಹ ಇರಬೇಕು. ಶಿವ ಬಾಬಾ ಪರಮಧಾಮ್ಯ ರಹತೆ ಹೇ. ಬಾಬಾ ಪರಮಧಾಮದಲ್ಲಿ ಇರ್ತಾರೆ. ಅಭಿ ಶಿವ ಬಾಬಾ ಮಧುಬನ್ ಮೇ ಮುರುಳಿ ಚಲಾತೆ ಹೋಂಗೆ. ಶಿವಬಾಬನನ್ನು ಪರಮಧಾಮದಲ್ಲಿ ನೆನಪು ಮಾಡಬೇಕು. ಮತ್ತೆ ಜಿನ್ನಿನಂಥ ಬುದ್ಧಿ, ಮತ್ತೆ ಶಿವಬಾಬಾ ಮಧುಬನದಲ್ಲಿ ಮುರುಳಿ ನುಡಿಸ್ತಿದ್ದಾರೆ ಅಂತ ಹೇಳಿ ತಿಳಿದು ಮತ್ತೆ ಮಧುಬನದಲ್ಲಿ ಶಿವಬಾಬನ ನೆನಪು ಮಾಡಬೇಕು. ಗಡೀ ಗಡೀ ಶಿವಬಾಬಾಕೋ ಯಾದ ಕರ್ನಾಪಡೆ. ಈ ರೀತಿ ಬಾರಿ ಬಾರಿಗೆ ಶಿವಬಾಬರವರನ್ನು ನೆನಪು ಮಾಡಬೇಕು. ಅಭಿ ತುಮ್ ಯಹ ಬೈಟೆ ಹೋ ವಹಿ ಕಹತೆ ಹೇ ಮಾಮೇಕಂ ಯಾದ ಕರೋ ತೊ ತುಮ್ ಮೇರಿ ಮಾಲಾಕ ದಾನ ಬನ್ ಜಾಯಂಗೆ. ಈಗ ನಾವಿಲ್ಲಿ ಕುಳಿತಿದ್ದೇವೆ. ಬಾಬಾ ಹೇಳ್ತಾರೆ ಮಕ್ಕಳೇ, ಮಾಮೇಕಂ ನಾನೊಬ್ಬನನ್ನು ನೆನಪು ಮಾಡ್ರಿ, ಆಗ ನೀವು ನನ್ನ ಮಾಲೆಗೆ ಮಣಿಗಳಾಗುತ್ತೀರಿ. ಯಹೇ ರುದ್ರ ಜ್ಞಾನ ಯಜ್ಞ ಇಸ್ಮೇ ಬ್ರಾಹ್ಮಣ್ ಬಿ ಜರೂರ್ ಚಹಿಯೇ. ಇದು ರುದ್ರ ಜ್ಞಾನ ಯಜ್ಞ, ಇದರಲ್ಲಿ ಬ್ರಾಹ್ಮಣರು ಅವಶ್ಯವಾಗಿ ಬೇಕು. ಶಾಸ್ತ್ರೊಮೆ ಕೊಯಿ ಹ ಲಿಖಾ ಹುವಾ ನಹಿ ಕಿ ಜಗತ್ತಂಬ ಬ್ರಾಹ್ಮಣೀಥಿ. ಶಾಸ್ತ್ರದಲ್ಲಿ ಈ ರೀತಿ ಯಾರು ಬರೆಯಲ್ಪಟ್ಟಿರಲಿಲ್ಲ, ಜಗದಂಬ ಬ್ರಾಹ್ಮಣಿ ಇದ್ರು. ಯ ಬಾಪ್ ಹಿ ಸಂಜಾತೆ ಹೇ ಪರಂತು ಮಾಯಾ ಬಿ ಬಡಿ ಥೀಕಿ ಹೇ. ಇವೆಲ್ಲ ತಂದೆನೇ ತಿಳಿಸಿಕೊಡುತ್ತಾರೆ, ಮಾಯನು ಬಹಳ ತೀಕ್ಷ್ಣವಾಗಿದೆ. ನಿಶ್ಚಯ ಹೋತೆ ಹೋತೆ ಮಾಯಾ ಫಿರ್ ಜಟ್ ಸಂಶಯ ಮೇ ಲಾದೇತಿ ಹೇ. ನಿಶ್ಚಯದಲ್ಲಿ ಇರ್ತಾ ಇರ್ತಾ ಮಾಯೆ ಕೂಡಲೇ ಸಂಶಯಕ್ಕೆ ತಂದು ಹಾಕ್ಬಿಡ್ತದೆ. ಫಿರ್ ಶ್ರೀಮತ್ ಲೇನೆಯಲ್ಲಿಯೇ ಬುದ್ಧಿ ಚಲ್ತಿ ನಹಿ ಹೇ. ಮತ್ತೆ ಶ್ರೀಮತವನ್ನು ಪಡೆಯಲು ಬುದ್ಧಿಯೇ ಓಡೋಂಗಿಲ್ಲ. ಉನ್ಕ ಪದವಿ ಭ್ರಷ್ಟ ಹೋ ಜಾತ ಹೇ, ಅವರ ಪದವಿನೂ ಭ್ರಷ್ಟ ಆಗ್ತದೆ. ಚಡೇ ತೋ ಚಾಕೆ ವೈಕುಂಠರಸ್ ಗೆರೇ ತೋ ಚಕ್ನಾಚೂರ್ ಪ್ರಜಾ ಮೇ ಬಿ ಕಂಪದ್. ಏರ್ತಾ ಹೋದ್ರೆ ವೈಕುಂಠರಸ, ಬಿದ್ದು ಬಿಟ್ರೆ ಚಕ್ನಾಚೂರ್, ಪ್ರಜೆಯಲ್ಲೂ ಕಡಿಮೆ ಪದವಿ. ತುಮ್ ಹೋ ಲಕ್ಕಿ ಜ್ಞಾನ ಸಿತಾರೆ, ತುಮಾರೆ ಉಪರ್ ಬಹುತ್ ರೆಸ್ಪಾನ್ಸಿಬಿಲಿಟಿ ಹೇ. ನಾವೆಲ್ಲ ಲಕ್ಕಿ ಜ್ಞಾನ ನಕ್ಷತ್ರಗಳು, ನಮ್ಮ ಮೇಲೆ ಭಾಳ ರೆಸ್ಪಾನ್ಸಿಬಿಲಿಟಿ ಇದೆ. ಬಾಬಾ ಕತೆ ಖಬರ್ದಾರ್ ರಹನ ವಿಕಾರ ಮೇ ನಹಿ ಜಾನ, ಎಚ್ಚರಿಕೆಯಿಂದಿರಿ ವಿಕಾರಕ್ಕೆ ಒಳಗೆ ಹೋಗಬೇಡಿ.
तुम्हारा धंधा है पतित को पावन बनाने का। नमदिष्टे केस पतितर पावन माड़ो कोई को दुख मत दो, सदा सुखी बनाना है। यारिगू दुख कोलू सुखी सदा सुखियानि। बाबा बच्चे बच्चे कहकर समझाते हैं, फिर भी बुजुर्ग है, मक्कले मक्कले अंत संबोधिसी मातनाडुत्तारे बाबा। नोड़े एष्टो जन मुदुकरू इदारिल्ली, इनके आत्मा को भी बच्चा कहेगे। ब्रह्मनिगू बाबा मगु अंतने मातनाडुत्तारे। ये आत्मा भी उनको बाप कहते हैं, कदम कदम श्रीमत् पर चलना है। ब्रह्म बाबन आत्मा तंदेगे तंदे अंत हेळ्तारे, नोड़े अष्टु वयस्सादवरु। ಆದ್ದರಿಂದ ಬಾಬಾ ಹೇಳ್ತಾರೆ, ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆಯಬೇಕು। ಸೆಂಟ್ರಸ್ ಸಬ್ ಶುಭ ವಾಕ್ಯ ಹೇ ಕಿಸಿ ಮನುಷ್ಯಕ್ಕೆ ನಹಿ ಹೇ, ಎಲ್ಲ ಸೇವಾ ಕೇಂದ್ರಗಳು ಭಗವಂತಂದು, ಯಾವ ಮನುಷ್ಯರದು ಅಲ್ಲ ಅಂತಾರೆ ಬಾಬಾ। ಶುಭಾಬಾ ಹಿ ಇಂದ್ವರ ಸ್ಥಾಪನಾ ಕರ್ರಹೇ ಹೇ, ಬಾಬರವರೇ ಇವರ ಮೂಲಕ ಸ್ಥಾಪನೆ ಮಾಡುತ್ತಿದ್ದಾರೆ। ಅಚ್ಛಾ ಮೀಟೆ ಮೀಟೆ ಸಿಗಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ। रूहानी बाप की, रूहानी बच्चों को नमस्ते। रूहानी बच्चों की, रूहानी बाप दादा को याद प्यार और गुड मॉर्निंग। नमस्ते नमस्ते नमस्ते। धारणेगोस्कर मुख्य सार, बुद्धि को रोज ज्ञान का भोजन दे, शक्तिशाली बनाना है। बुद्धि के प्रतिदिन ज्ञान द भोजनवन्नु कोट्टु शक्तिशालियन्नागि माडबेकु। योग से बुद्धि रूपी बर्तन पवित्र बनाना है। योग दिंद बुद्धि अनुवंत पात्रेयन्ना पवित्र माड़बेकु। हमने विचित्र बाप का हाथ पकड़ा है। एरने पॉइंट, ना विचित्र तंदेय कैयन्नु हिड़िदिद्देवे। इस निश्चय से घड़ी घड़ी बाप को याद करना है। ई निश्चय दिंद बारी बारी ना तंदेयन्ना नेनप माड़बेकु। कोई को भी दुख नहीं देना है, यारिगू दुख कोडबारदु अंतारे बाबा। ಇವತ್ತಿನ ವರದಾನ, ರಿಯಲೈಸೇಷನ್ ದ್ವಾರ ನಿರ್ಬಲ್ ಸೆ ಶಕ್ತಿಶಾಲಿ ಬನನೆ ವಾಲೆ, ಮಾಸ್ಟರ್ ಸರ್ವಶಕ್ತಿವಾನ್ ಭವ। ರಿಯಲೈಸೇಷನ್ ಮೂಲಕ ನಿರ್ಬಲರಿಂದ ಶಕ್ತಿಶಾಲಿಗಳಾಗುವ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿರಿ। ಮಾನವ ಜೀವನ್ ಕಿ ಮಹಾನತ ಮಾನವತ ಕಾ ಆಧಾರ್ ಆತ್ಮಾ ಪರ್ ಹೇ। ಬಾಬಾ ಹೇಳುತ್ತಾರೆ, ಮಾನವ ಜೀವನದ ಮಾನವತೆ ಮಾನವತೆಯ ಆಧಾರ ಆತ್ಮದ ಮೇಲೆ ಇದೆ। ಮೈ ಕೌನ್ಸಿ ಆತ್ಮಾ ಹೂ ಮೈ ಕ್ಯಾ ಹೂ, ಯದಿ ಯಹ ರಿಯಲೈಸ್ ಕರ್ಲೆ ತೋ ಶಾಂತಿ ಸ್ವಧರ್ಮ ಹೋ ಜಾಯ್। ಬಾಬಾ ಹೇಳ್ತಾರೆ, ಆತ್ಮದ ಮೇಲೆ ಇದೆ ನಮ್ಮ ಮಾನವತೆ, ಮಾನವ ಜೀವನದ ಮಾನವತೆ। ನಾನು ಯಾರಾಗಿದ್ದೀನಿ, ನಾನು ಎಂಥ ಆತ್ಮ ಆಗಿದ್ದೀನಿ, ಇದನ್ನು ರಿಯಲೈಸ್ ಮಾಡಿಕೊಂಡ್ರೂ ಸಾಕು, ಶಾಂತಿ ನಮ್ಮ ಸ್ವಧರ್ಮವಾಗಿಬಿಡುತ್ತದೆ। ಮೈ ಶ್ರೇಷ್ಠ ಆತ್ಮಾ ಹೂ ಮೈ ಸರ್ವಶಕ್ತಿಮಾನ್ ಕಿ ಸಂತಾನ ಹೂ, ಯಾ ರಿಯಲೈಸೇಷನ್ ನಿರ್ಬಲ್ ಸೆ ಶಕ್ತಿಶಾಲಿ ಬನಾ ದೇತಿ ಹೇ। ನಾನು ಶ್ರೇಷ್ಠ ಆತ್ಮ ಆಗಿದ್ದೀನಿ, ಸರ್ವಶಕ್ತಿವಂತನ ಸಂತಾನನಾಗಿದ್ದೇನೆ। ಈ ರಿಯಲೈಸೇಷನ್ ನಿರ್ಬಲ ಇದ್ದವರನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ। ಐಸಿ ಶಕ್ತಿಶಾಲಿ ಆತ್ಮ ವಾ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಜೋ ಚಾಹೆ ಜೈಸೆ ಚಾಹೆ ವಹ ಪ್ರಾಕ್ಟಿಕಲ್ ಕರ್ ಸಕ್ತಿ ಹೇ। ಈ ರೀತಿ ಶಕ್ತಿಶಾಲಿ ಆತ್ಮಗಳು ಮಾಸ್ಟರ್ ಸ್ವರಶಕ್ತಿವಾನ್ ಆತ್ಮಗಳು ಏನು ಬೇಕು ಹೇಗೆ ಬೇಕದನ್ನು ಪ್ರಾಕ್ಟಿಕಲ್ ಮಾಡಬಲ್ಲರು। ಸ್ಲೋಗನ್, ಜೋ ಮನ್ಸಾ ಮಹಾದಾನಿ ಹೇ ವ ಕಭಿ ಬಿ ಸಂಕಲ್ಪಕ್ಕೆ ವಶ್ ನಹಿ ಹೋ ಸಕ್ತೆ। ಯಾರು ಮನ್ಸಾ ಮಹಾದಾನಿಗಳಿದ್ದಾರೋ ಅವರೆಂದಿಗೂ ಸಂಕಲ್ಪಗಳಿಗೆ ವಶ ಆಗುವುದಿಲ್ಲ। ಯಾರು ಮನ್ಸಾ ಮಹಾದಾನಿಗಳಿದ್ದಾರೋ ಅವರೆಂದಿಗೂ ಸಂಕಲ್ಪಗಳಿಗೆ ವಶ ಆಗುವುದಿಲ್ಲ। ಇವತ್ತಿನ ಸ್ವಮಾನ ಇದೆ, ನಾನಾತ್ಮ ಸರ್ವಗುಣಗಳಿಂದ ಸಂಪನ್ನನಾಗುವವನಾಗಿದ್ದೇನೆ, ನಾನಾತ್ಮ ಸರ್ವಗುಣಗಳಿಂದ ಸಂಪನ್ನನಾಗುವವನಾಗಿದ್ದೇನೆ। ಅಚ್ಛಾ ಓಂ ಶಾಂತಿ।
ಹೋಗೋಣ, ನಾವು ಹಾರುತ್ತ ಹೋಗೋಣ, ಹಾರುತ್ತ ಹೋಗೋಣ, ನಾವು ಹಾರುತ್ತ ಹೋಗೋಣ. ಪಂಚತತ್ವದ ಎಲ್ಲೆಯ ದಾಟಿ, ಪಂಚತತ್ವದ ಎಲ್ಲೆಯ ದಾಟಿ ಮೂಲವತನವ ಸೇರೋಣ, ಮೂಲವತನವ ಸೇರೋಣ, ಹಾರುತ್ತ ಹೋಗೋಣ, ನಾವು ಹಾರುತ್ತ ಹೋಗೋಣ. ಈ ದೇಹದ ಸ್ಮೃತಿ ಬಿಟ್ಟು, ದೇಹದಾರಿಯ ಸ್ಮೃತಿ ಬಿಟ್ಟು, ಈ ದೇಹದ ಸ್ಮೃತಿ ಬಿಟ್ಟು, ದೇಹದಾರಿಯ ಸ್ಮೃತಿ ಬಿಟ್ಟು, ಈ ಪತಿತ ಹಳೆಯದಾದ ಪ್ರಪಂಚದ ಸ್ಮೃತಿ ಬಿಟ್ಟು, ಈ ಪತಿತ ಹಳೆಯದಾದ ಪ್ರಪಂಚದ ಸ್ಮೃತಿ ಬಿಟ್ಟು, ದೂರ ದೂರದ ಗಗನವ ದಾಟಿ ಎತ್ತರೆತ್ತರಕ್ಕೆ ಹಾರೋಣ, ದೂರ ದೂರದ ಗಗನವ ದಾಟಿ ಎತ್ತರೆತ್ತರಕ್ಕೆ ಹಾರೋಣ, ಹಾರುತ್ತ ಹೋಗೋಣ, ನಾವು ಹಾರುತ್ತ ಹೋಗೋಣ, ಹಾರುತ್ತ ಹೋಗೋಣ, ನಾವು ಹಾರುತ್ತ ಹೋಗೋಣ. ನಮಗೇನು ಬೇಕಿಲ್ಲ ಇದರಿಂದ, ಈ ಜಗವು ವಿಕಾರವೋ, ನಮಗೇನು ಬೇಕಿಲ್ಲ ಇದರಿಂದ, ಆ ವಸನವೇ ನಮಗಿರಲೋ ನಾವಿರಬೇಕಲ್ಲಿ ಸದಾ, ಆ ವಸನವೇ ನಮಗಿರಲೋ ನಾವಿರಬೇಕಲ್ಲಿ ಸದಾ, ನಾವು ಜ್ಞಾನದಿಂದ ಕೂಡಿ ಹೋಗೋಣ, ನಾವು ಹಾರುತ್ತ ಹೋಗೋಣ, ಹಾರುತ್ತ ಹೋಗೋಣ, ನಾವು ಹಾರುತ್ತ ಹೋಗೋಣ. ನದಿ ಕುಳಿತಿಹರು ಅವ್ಯಕ್ತ ಪಿತಾಮಹರು, ನದಿ ಕುಳಿತಿಹರು ಅವ್ಯಕ್ತ ಪಿತಾಮಹರು, ಕಾಯುತ್ತಲಿಹರು ಅವರಿಂದು ಮನೆಗೀಗ ಕರೆದೊಯ್ಯಲು, ಕಾಯುತ್ತಲಿಹರು ಅವರಿಂದು ಮನೆಗೀಗ ಕರೆದೊಯ್ಯಲು, ನಿರಾಕಾರಿಗಳು ಆಗೋಣ ಶಾಂತಿ ಧಾಮವ ಸೇರೋಣ, ನಿರಾಕಾರಿಗಳು ಆಗೋಣ ಶಾಂತಿ ಧಾಮವ ಸೇರೋಣ, ಹಾರುತ್ತ ಹೋಗೋಣ, ನಾವು ಹಾರುತ್ತ ಹೋಗೋಣ, ಹಾರುತ್ತ ಹೋಗೋಣ, ನಾವು ಹಾರುತ್ತ ಹೋಗೋಣ. ಪಂಚತತ್ವದ ಎಲ್ಲೆಯ ದಾಟಿ, ಪಂಚತತ್ವದ ಎಲ್ಲೆಯ ದಾಟಿ ಮೂಲವತನವ ಸೇರೋಣ, ಮೂಲವತನವ ಸೇರೋಣ, ಹಾರುತ್ತ ಹೋಗೋಣ, ನಾವು ಹಾರುತ್ತ ಹೋಗೋಣ, ಹಾರುತ್ತ ಹೋಗೋಣ, ನಾವು ಹಾರುತ್ತ ಹೋಗೋಣ. ಓಂ ಶಾಂತಿ, ಓಂ ಶಾಂತಿ.